ಯಾವ ಪರಮದಯ ನಿಧಿಯಾಗಿರುವಂಥ ಪರಮ ಪಾವನ ಮೂರ್ತಿಯಾಗಿರುವಂಥ ಸದ್ಗುರುದೇವನ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆಯೇ ಆಧ್ಯಾತ್ಮ ವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಗುರು ಪರಂಪರೆಗೆ ಎಲ್ಲ ಸತ್ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ತ್ರಿಕರಣಪೂರ್ವಕವಾಗಿ ವಂದಿಸಿ ಈ ಪುಣ್ಯಕ್ಷೇತ್ರದ ಒಡೆಯನಾಗಿರುವಂಥ ಮಹಾ ಮಹಿಮಾಶಾಲಿಯಾದ ಸಮಸ್ತ ಭಕ್ತರ ಪಾಲಿಗೆ ಕಾಮಧೇನು ಆಗಿರುವಂಥ ಕಲ್ಪವೃಕ್ಷನಾಗಿರುವಂಥ ಚಿಂತಿಸಿದ ಫಲಗಳನ್ನು ನೀಡುವ ವರಚಿಂತಾಮಣಿಯಾಗಿರುವಂಥ ಶ್ರೀ ನಂದಿ ಬಸವೇಶ್ವರನ ಪಾದಾರವಿಂದಗಳಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸಿ ನಾವು ದಿನಾಲು ಅದಾರ ಚರಿತಾಮೃತವನ್ನು ಪಾನ ಮಾಡುತ್ತಾ ಬಂದಿದ್ದೇವೆಯೋ ಆ ಯಾವ ವಿಶ್ವಗುರು ಬಸವಣ್ಣನವರನ್ನು ಕೂಡ ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಇಲ್ಲಿ ಸೇರಿರುವಂಥ ಯಾವತ್ತೂ ಎನ್ನ ಗುರು ಹಿರಿಯರಿಗೆ ಮಹಾನುಭಾವರಿಗೆ ಅಧ್ಯಾತ್ಮ ಜೀವಿಗಳಿಗೆ ಎನ್ನ ಸಮಸ್ತ ತಾಯಂದಿರಿಗೆ ಅನಂತ ವಂದನೆಗಳು. ಎನ್ನ ಆತ್ಮೀಯ ಬಂಧುಗಳೇ, ಪರಮ ಪವಿತ್ರವಾಗಿರುವಂಥ ಈ ಶ್ರಾವಣ ಮಾಸದ ಪರ್ವಕಾಲದಲ್ಲಿ ನಮ್ಮ ಆಯುಷ್ಯದ ಅತಿ ಅಮೂಲ್ಯವಾಗಿರುವಂಥ ಈ ವರಪುಣ್ಯಮಯ ಸಮಯದಲ್ಲಿ ನಾವು ದಿನಾಲೂ ಸಾಯಂಕಾಲ ವಿಶ್ವಗುರು ಬಸವಣ್ಣನವರ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಅಲ್ಪಮತಿಗೆ ತಿಳಿದಷ್ಟು ಹೊಳೆದಷ್ಟು ನಿಮ್ಮೆಲ್ಲರ ಮುಂದೆ ನುಡಿ ನೈವೇದ್ಯವನ್ನು ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ನಿನ್ನೆವರೆಗೆ ಈ ಚರಿತ್ರೆ ಎಲ್ಲಿಗೆ ಸಾಗಿಕೊಂಡು ಬಂದತಿ ಅಂತ ಕೇಳಿದರೆ, ಬಸವಣ್ಣನವರು ಒಂದು ಶಿವಾನುಭವ ಮಂಟಪ ಅನುಭವ ಮಂಟಪ ಸ್ಥಾಪನೆ ಮಾಡಿ ಬೆಳಿಗ್ಗೆ ಶಿವಯೋಗದ ತರಬೇತಿಯನ್ನು ಕೊಡ್ತಾ ಸಾಯಂಕಾಲ ಶಿವಾನುಭವ ಗೋಷ್ಠಿಯನ್ನು ನಡೆಸ್ತಾ ಒಂದು ಶರಣ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇರುವಂಥ ಒಂದು ಪ್ರಸಂಗ ನಾವು ನಿನ್ನೆ ನೋಡಿಕೊಂಡು ಬಂದೀವಿ. ಬಸವಣ್ಣವರ ಈ ಒಂದು ಸುದ್ದಿ ಕೇಳಿ ನಮ್ಮ ನಾಡಿನ ನಮ್ಮ ಭಾರತ ದೇಶದ ಅಷ್ಟೇ ಏಕೆ ಅಫ್ಘಾನಿಸ್ತಾನದಿಂದಲೂ ಕೂಡ ಜನ ಬಂದರು ಅಂತ ನಾವು ಕಾಣ್ತೀವಿ. ದಶದಿಕ್ಕುಗಳಿಂದ ಹ್ಯಾಂಗೆ ಮಳೆ ಆದಾಗ ಎಲ್ಲ ಕಡೆ ನೀರು ಹರಿದು ಬಂದು ಹ್ಯಾಂಗೆ ಕೆರೆ ತುಂಬಿ ತುಳುಕ್ತಿರ್ತೈತೆಲ್ಲ, ಹಂಗೆ ಕಲ್ಯಾಣ ಅನ್ನುವಂಥ ಒಂದು ಮಹಾನ್ ಕೆರೆ ಒಳಗೆ ಜನ ಅನ್ನುವಂಥ ನೀರ ದಶದಿಕ್ಕಿನಿಂದ ಬಂದು ಹರಿದು ಕಲ್ಯಾಣ ನಗರ ತುಂಬಿ ತುಳುಕ್ತಾ ಇತ್ತು. ಶಿವಾನುಭವ ಮಂಟಪದಲ್ಲಿ ಬೆಳಿಗ್ಗೆ ಸಾಯಂಕಾಲ ಸುಂದರವಾಗಿರುವಂಥ ತರಬೇತಿಯನ್ನು ಬಸವಣ್ಣವರ ಹಿರಿತನದೊಳಗೆ ನಡೀತಾ ಇತ್ತು ಅನ್ನೋದನ್ನು ನಾವು ಕೇಳಿಕೊಂಡು ಬಂದೀವಿ. ಅದರಲ್ಲಿ ಬಸವಣ್ಣನವರ ಗರಡಿ ಒಳಗೆ ಎಂಥಿಂಥ ಶರಣರು ತಯಾರಾದರು ಅಂತಂದರೆ, ಕುಲಕ್ಕೊಬ್ಬರು ಶಾಲೆ ಮುಖ ನೋಡದೇ ಇರುವವರು, ಅಕ್ಷರಗಳ ಜ್ಞಾನ ಇಲ್ಲದೇ ಇರುವವರು ಬಸವಣ್ಣನವರ ಗರಡಿಯೊಳಗೆ ವಚನಗಳನ್ನು ರಚನೆ ಮಾಡೋರು, ವಚನಗಳನ್ನು ಬರೆಯುವಂಥವರು, ಜಗತ್ತಿಗೆ ಅಧ್ಯಾತ್ಮದ ಸಂದೇಶವನ್ನು ಕೊಡುವಂಥ ಮಹಾನುಭಾವರು ತಯಾರಾದರು. ಅದರಾಗ ಎಷ್ಟೋ ಹೆಣ್ಮಕ್ಕಳು ಸಹಿತ ವಚನಗಳನ್ನು ಬರೆಯುವವರು ತಯಾರಾದರು ಅಂತಂದರೆ ಆ ಬಸವಣ್ಣನ ತರಬೇತಿ ಹೆಂಗಿರ್ಬೇಕಂತೀರಿ ನೀವು? ಅದರಲ್ಲಿ ನಾವು ಒಬ್ಬ ಮಹಾನುಭಾವನ ಒಂದು ಪ್ರಸಂಗ ನಾವು ನಿನ್ನೆ ಪ್ರಾರಂಭ ಮಾಡಿದ್ದೀವಿ. ಬಸವಣ್ಣನವರ ಸಾನ್ನಿಧ್ಯದೊಳಗೆ ಸೊಲ್ಲಾಪುರದೊಳಗೆ ಇರುವಂಥ ಒಬ್ಬ
ಆಮುಗಿ ದೇವ ಅಂಥೇಳಿ. ಅವನ ಧರ್ಮ ಪತ್ನಿ ಹೆಸರು ವರದಾನಿ ಅಂಥೇಳಿ. ಅವರು ನೇಕಾರಿಕೆ ಕಾಯಕವನ್ನು ಮಾಡ್ತಾ ಇರ್ತಿದ್ರು. ಸೊಲ್ಲಾಪುರದಿಂದ ಹೆಚ್ಚು ಕಡಿಮೆ ಒಂದು 80-100 ಕಿಲೋಮೀಟರ್ ಅಂತರ ಮೇಲೆ ಕಲ್ಯಾಣ ಅನ್ನೋದೈತಿ. ಅವರು ಅಲ್ಲಿ ಹೋಗಿ ತಿಂಗಳಾನ ಗಂಟ್ಲೆ ಇದ್ದಿದ್ದು ಬರ್ತಿದ್ರು. ಶಿವಾನುಭವ ತರಬೇತಿ ಒಳಗೆ ಅವರು ತರಬೇತಿಯನ್ನು ಪಡೆದು ಬರ್ತಿದ್ರು, ಅನುಷ್ಠಾನ ಮಾಡ್ತಿದ್ರು, ಜನರಿಗೆ ಆ ಬಸವಣ್ಣನವರ ಸಂದೇಶವನ್ನು ತಲುಪಿಸ್ತಾ ಇದ್ರು. ನೀ ನಡೀತಮ್ಮ, ಮನಸ್ಸು ಚಂಚಲ ಮಾಡ. ಹಿಂಗ ತರಬೇತಿ ಪಡೆದುಕೊಂಡು ಬಂದಿರುವಂಥ ಆಮುಗಿ ದೇವ ಎಷ್ಟು ದೊಡ್ಡ ಸಾಧನೆ ಮಾಡಿದ್ದ, ಎಂಥ ಒಂದು ಸಾಮರ್ಥ್ಯ ಆ ಪುಣ್ಯಾತ್ಮ ಪಡೆದಿದ್ದ ಅನ್ನೋದನ್ನು ನಾವು ಈ ಪ್ರಸಂಗದಲ್ಲಿ ಕಾಣ್ತೀವಿ. ಒಂದೆರಡು ವಚನಗಳು, ಆ ಮಹಾತ್ಮ ಬರೆದಂಥ ವಚನಗಳು ಎಷ್ಟು ಪರಿಣಾಮಕಾರಿ ಅದಾವು ಅನ್ನೋದನ್ನು ತಾವು ಕೇಳಬೇಕು. ಆಮುಗಿ ದೇವ ಬರೆದಿರುವಂಥ ವಚನಗಳು ಭಾಳಷ್ಟು ಬರೆದಾನವ. ಎರಡು ವಚನಗಳು ಹೆಂಗದಾವು ಅಂದರೆ ಬಸವಣ್ಣನ ತರಬೇತಿ ಎಷ್ಟು ಅದ್ಭುತವಾಗಿತ್ತು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಶಿವಯೋಗ ಸಾಧನೆಯಲ್ಲಿ ಅವ ಎಷ್ಟು ತಲ್ಲೀನಾಗುತ್ತಿದ್ದ, ಎಂಥ ನಿರ್ವಿಕಲ್ಪ ಸಮಾಧಿಯನ್ನು ಅವ ಪಡೆದಿದ್ದ ಅನ್ನೋದನ್ನು ನಾವು ಕಾಣ್ತೀವಿ. ಅವ ಹೇಳ್ತಾನೆ ನೋಡ್ರಿ, ಜಗತ್ತಿಗೆ ಸಂದೇಶವನ್ನು ಹೇಳ್ತಾನೆ ಆಮುಗಿ ದೇವ. ಅವ ಹೇಳ್ತಾನೆ, ಶಿವನ ನೆನೆದರೆ ಭವ ಹರಿಯುವುದೆಂಬ ವಿವರಗೇಡಿಗಳ ಮಾತು ಕೇಳಲಾಗದು. ಎಂತ ಮಾತು ಹೇಳ್ತಾನೆ, ಬರೇ ಶಿವನ ನೆನೆಸಿದರೆ ಭವ ಹರಿತೈತಿ, ಹುಟ್ಟು ಸಾವುಗಳ ನಿವೃತ್ತಿ ಆಕತಿ, ಮುಕ್ತಿ ಆಕತಿ ಅಂತೇನು ಜನ ಹೇಳ್ತಾರಲ್ಲ, ಇಂಥ ವಿವರಗೇಡಿಗಳ ಮಾತು, ಇಂಥ ಅಜ್ಞಾನಿಗಳ ಮಾತು ಕೇಳಕ್ಕಾಗಂಗಿಲ್ಲಪ್ಪ ಅಂತಾರವ್ರು. ಅಂದರೆ ಎಷ್ಟು ಅನುಭವದ ನಿಲುವಿನೊಳಗೆ ಅವನು ನಿತ್ಯ ಮಾತಾಡ್ತಾನೋ ಅನ್ನೋದನ್ನು ಕೇಳಬೇಕು ನೀವು. ಬರೇ ಕುಂತಾಗ ನಿಂತಾಗ ಶಿವಶಿವ ಅಂತಂದ್ರೆ ಮುಕ್ತಿ ಆಕತಿ ಅಂತ ಹೇಳುವ ದಡ್ಡರ ಮಾತ ಕೇಳಕ್ಕಾಗಂಗಿಲ್ಲಪ್ಪ ಅಂತ. ಹಂಗಾರೆ ಏನು ಹೇಳಿತಿರ್ಬೇಕು ಅವ ಇನ್ನು. ಶಿವನ ನೆನೆದರೆ ಭವ ಹರಿವುದೆಂಬ ವಿವರಗೇಡಿಗಳ ಮಾತು ಕೇಳಲಾಗದು. ಅದೇನು ಕಾರಣವೆಂದರೆ, ಯಾಕೆ ನಾ ಹಿಂಗೆ ಹೇಳ್ತನು, ಬರೇ ನೆನೆಸಿದ್ರೆ ಮುಕ್ತಿ ಆಗಂಗಿಲ್ಲ ಅಂತ ಯಾಕೆ ನಾ ಈ ಹೇಳ್ತನು ಈ ಮಾತ, ಅದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಮೂರು ದೃಷ್ಟಾಂತ ಕೊಟ್ಟು ಹೇಳ್ತಾನವ. ಅದೇನು ಕಾರಣವೆಂದರೆ, ಜ್ಯೋತಿಯ ನೆನೆದರೆ ಕತ್ತಲೆ ಹೋಗುವುದೇ ಒಂದು ಮಾತು, ಮೃಷ್ಟಾನ್ನವ ನೆನೆದರೆ ಹೊಟ್ಟೆ ತುಂಬುವುದೇ ಎರಡನೇ ಮಾತು, ಪತ್ನಿಯ ನೆನೆದರೆ ಮನದ ಕಳವಳ ಹಿಂಗುವುದೇ ಮೂರನೇ ಮಾತು, ನೆನೆದರಾಗದು ನಿಜದಲ್ಲಿ ನಿಂದು ನಿರ್ಧರಿಸಬೇಕು, ಸಿದ್ಧ ಸೋಮನಾಥನೆಂಬ ಲಿಂಗವ ಬರಿ ನೆನೆಯಬಾರದು, ಸದ್ಗುರು ಕೃಪೆಯಿಂದ ಲಿಂಗದಲ್ಲಿ ಸಮರಸನಾಗಬೇಕು ಅಂತ. ನಾವು ಬರೇ ಲಿಂಗ ನೆನೆದರೆ ನಿಮಗೆ ಮುಕ್ತಿ ಸಿಗಂಗಿಲ್ಲ, ಸದ್ಗುರುವಿನ ಕೃಪೆಯಿಂದ ಆ ಲಿಂಗದಲ್ಲಿ ಬೆರೆಯುವುದನ್ನು, ಲಿಂಗದಲ್ಲಿ ಈ ಜೀವಾತ್ಮ ಬೆರೆಯುವುದನ್ನು ಸಾಧನೆ ಮಾಡಬೇಕೇ ಹೊರತು, ಬರೇ ಲಿಂಗ ನೆನೆದರೆ ಮುಕ್ತಿ ಆಕತಿ ಅಂತ ಹೇಳುವ ವಿವರಗೇಡಿಗಳ ಮಾತಾ ನಾ ಕೇಳಂಗಿಲ್ಲ ಅಂತಾನು. ಎಂಥ ದಿಟ್ಟ ವಾಣಿ ಇದು ಆಮುಗಿ ದೇವ. ಅದಕ್ಕೆ ದೃಷ್ಟಾಂತ ಎಂಥವು ಕೊಡ್ತಾನೆ ನೋಡ್ರಿ,
ಬರೇ ನೆನದರ ಮುಕ್ತಿ ಆಕತಿ ಅನ್ನವ್ರ ಯಾರ ಇದ್ರಿ ಅಂತಂದ್ರೆ ಬರ್ರಿ ಅಂತ ನಾವು ನನಗೆ ಹೇಳ್ರಿ ಅಂತ ನಾವು ಜ್ಯೋತಿಯ ನೆನೆದರೆ ಕತ್ತಲೆ ಹೋಗುವುದೇ. ಈಗ ಕತ್ತಲ ಕೋಲೆ ಒಳಗೆ ನಾ ಕುಂಡಿರ್ತನು, ನಾನು ದೀಪ 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 ಜ್ಯೋತಿ 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 ಅಂತನ. ಹಿಂಗಂದ್ರೆ ಕತ್ತಲು ಹೋಗತನ, ಮತ್ತೆ ನಾ ಜ್ಯೋತಿನ ನೆನೆಯಾಕತ್ತೇನಿಲ್ಲ. ಮತ್ತೆ ಜ್ಯೋತಿ ಜ್ಯೋತಿ ದೀಪ ದೀಪ, ಅದ್ರಾಗ ಹೆಚ್ಚಿನ ದೀಪ, ಭಾಳ ಬೆಳಕು ಕೊಡು ದೀಪ, ಹಿಂಗೆ ಅಂದ್ರೆ ಕತ್ತಲು ಹೋಗತಿ. ಅಲ್ಲೇ ಎಣ್ಣೆ ಬತ್ತಿ ಅಲ್ಲಿ ಪಣತಿ ಇರಬೇಕು, ಕಡ್ಡಿ ಕೊರೆದು ಹಚ್ಚಬೇಕು, ದೀಪ ಅಲ್ಲಿ ಬೆಳಗಬೇಕು, ಅಂದಾಗ ಹೊಕ್ಕತಿಪ್ಪ. ಏನೂ ಇಲ್ಲ, ಬರೀ ದೀಪ ನೆನೆದ್ರೆ ಹೊಕ್ಕತಿ ಕತ್ಲ. ಹೆಂಗೆ ದೃಷ್ಟಾಂತ ಕೊಡ್ತಾ ನೋಡ್ರಿ, ಎಷ್ಟು ಎಷ್ಟು ಸರಳ ಮಾತಿನೊಳಗೆ ಎಂಥ ಅದ್ಭುತ ತತ್ವ ಹೇಳಿಕೊಡ್ತಾನೋ. ಅದು ಬಸವಣ್ಣನ ಗರಡಿ ಹೆಂಗಿರಬೇಕು ಇದನ್ನು ನೀವು ಲಕ್ಷ್ಯ ಕೊಡ್ತೀರಿ. ಯಾರು ಜ್ಯೋತಿಯ ನೆನೆದರೆ ಕತ್ತಲೆ ಹೋಗುವುದೇ, ಹೋಗಂಗಿಲ್ಲ. ಬೇಡ ಇನ್ನೊಂದು, ಇದು ನಿಮಗೆ ತಿಳಿಲಿಲ್ಲ ಅಂದ್ರೆ ಇನ್ನೊಂದು ದೃಷ್ಟಾಂತ ಕೊಡ್ತನು ಅಂತಾರ. ಅವರು ಮೃಷ್ಟಾನ್ನ ಭೋಜನವ ನೆನೆದರೆ ಹೊಟ್ಟೆ ತುಂಬುವುದೇ. ನೋಡ್ರಿ ಮೃಷ್ಟಾನ್ನ ಭೋಜನ, ಈಗ ನಾ ಕುತ್ಕೊಂಡೆ, ಏನು ಜಿಲೇಬಿ, ಏನು ಪೇಡೆ, ಏನು ಏನು ಹಾಲು ಹುಗ್ಗಿ, ಏನು ನಿನ್ನ ಬೂಂದೆ, ಏನಪ್ಪ ಅಂತಂದ್ರೆ ಹೊಟ್ಟೆ ತುಂಬತತಿ. ಮತ್ತ ಮೃಷ್ಟಾನ್ನ ಭೋಜನ ನೆನದಿಲ್ಲೇನು? ಮೃಷ್ಟಾನ್ನ ಭೋಜನ ನಾ ಕುತ್ಕೊಂಡ ನೆನಪು ಮಾಡಾಕತ್ತೇನಿಲ್ಲ, ಮಾಡಾಕತ್ತೇನಿ ಅಂದ ಬಳಿಕ ಮತ್ತೆ ಹೊಟ್ಟೆ ತುಂಬಬೇಕು. ಅಡಿಗೆ ಮಾಡಿ ಊಟ ಮಾಡಿದಾಗ ಹೊಟ್ಟೆ ತುಂಬತೈತೆ ಹೊರತು, ಬರೇ ಮೃಷ್ಟಾನ್ನ ಭೋಜನ ನೆನೆಸಿದ್ರೆ ಹೊಟ್ಟೆ ತುಂಬತತಿ, ತುಂಬಂಗಿಲ್ಲ. ಬೇಡ ಇದು ನಿಮಗೆ ತಿಳಿಲಿಲ್ಲ ಅಂದ್ರೆ ತಿಳಿದಿರ್ತೈತೆ ಸುಮ್ಮ. ಅವ ಮೂರನೇ ದೃಷ್ಟಾಂತ ಕೊಡ್ತಾನ, ಅಗದಿ ಎಲ್ಲರಿಗೂ ಪಕ್ಕ ಅನುಭವಕ್ಕೆ ಬರುವಂಥದ್ದು. ಇದನ್ನು ಭಾಳ ಒಡೆದು ಹೇಳಂಗಿಲ್ಲ, ಸುಮ್ಮ ನೀವು ತಿಳ್ಕೊಬೇಕು ಅಂದಿಟ್ಟು. ಏನಂತ ಕೇಳಿದ್ರೆ ಪತ್ನಿಯ ನೆನೆದರೆ ಮನದ ಕಳವಳ ಹಿಂಗುವುದೇ ಅಂತಾನ. ಇದು ಒಡೆದು ಹೇಳುವ ಮಾತು ಅಲ್ಲಿ, ಸುಮ್ಮ ನೀವ ತಿಳ್ಕೊಬಿಡು. ಅವರು ಊರಿಗೆ ಹೋದಾಗ ಇವ ನೆನೆಸಿದಂತ, ಮನಸ್ಸಿನ ಕಳವಳ ಹಿಂಗುವುದೇ ನೆನೆಸಲ್ಲ, ಆಗಂಗಿಲ್ಲ. ಹಾ ಆಗಂಗಿಲ್ಲ ಅಂದ್ರೆ ಹಂಗಾರ ನೆನೆದರಾಗದು. ಬರೇ ಶಿವನ ಕುಂತಾಗ ನಿಂತಾಗ ನೆನೆದರೆ ಮುಕ್ತಿ ಆಗದು. ನೆನದರ ಮುಕ್ತಿ ಆಕತಿ ಅಂತಂದ್ರೆ ಹಂಗಾರೆ ನನಗೆ ಇವು ಮೂರು ದೃಷ್ಟಾಂತಕ್ಕೆ ಉತ್ತರ ಕೊಡ್ರಿ. ದೀಪ ನೆನೆಸಿದ್ರೆ ಕತ್ಲು ಹೊಕ್ಕತೇನು, ಮೃಷ್ಟಾನ್ನ ಭೋಜನ ನೆನೆಸಿದ್ರೆ ಹೊಟ್ಟೆ ತುಂಬತೈತೇನು, ಪತ್ನಿನ ನೆನೆಸಿದ್ರೆ ಮನಸ್ಸಿನ ಕಳವಳ ಹಿಂಗ್ತೈತೇನು? ಇಲ್ಲ ಅಂದ್ರೆ ಹಂಗಾರೆ ಬರೇ ನೀವು ಒಣಾದ ರಾಮನಾಮ ಜಪ ಜಪ ಮಂದಿ ಗಂಟೆ ಗಪ ಗಪ ಮಾಡ್ರೆ ಏನು ಆಗಂಗಿಲ್ಲ. ಶಿವನ ನೆನೆಸಿದ್ರೆ ಏನು ಆಗಂಗಿಲ್ಲ, ನೆನೆದರಾಗದು. ಹಂಗಾರೆ ಏನು ಮಾಡಬೇಕು? ನಿಜದಲ್ಲಿ ನಿಂದು ನಿರ್ಧರಿಸತಕ್ಕದ್ದು. ನಿಜದಲ್ಲಿ ಅಂದರೆ ಆ ಪರಮಾತ್ಮನಲ್ಲಿ ಈ ಜೀವಾತ್ಮ ಹೋಗಿ ನೆಲೆವೂರಿ ನಿಲ್ಲಬೇಕು, ಅವನ ಮನಸ್ಸು ನಿಲ್ಲಬೇಕು, ಆವಾಗ ಆನಂದ. ಅದಕ್ಕೆ ಹೇಳ್ತಾನೋ, ಅದಕ್ಕೆ ಹೇಳ್ತಾನೋ, ಸಿದ್ಧ ಸೋಮನಾಥನೆಂಬ ಲಿಂಗವ ಬರೀ ನೆನೆಯಬಾರದು. ಪರಮಾತ್ಮನನ್ನ ಲಿಂಗಯ್ಯನನ್ನ ಬರೇ ನೆನೆಯಬಾರದು. ಹಂಗ್ರೆ ಏನ್ ಮಾಡಬೇಕು? ಸದ್ಗುರು ಕೃಪೆಯಿಂದ. ನೋಡ್ರಿ ಎಷ್ಟು ದೊಡ್ಡ ಮಾತು ಹೇಳ್ತಾನೋ, ಶ್ರೇಷ್ಠ ತತ್ವಜ್ಞಾನಿಯಾದಂಥ ಗುರುವಿನ ಕೃಪೆಯಿಂದ ಲಿಂಗದಲ್ಲಿ ಸಮರಸನಾಗಬೇಕು ಈ ಜೀವಾತ್ಮ, ಆ ಪರಮಾತ್ಮನಲ್ಲಿ ಸಮರಸನಾಗಬೇಕು, ಆವಾಗ ಅವಂಗ ಮುಕ್ತಿ ಅಕ್ಕತಿ, ಭವ ಹರಿದು ಹೊಕ್ಕತಿ, ಬರೇ ನೆನೆದ್ರೆ ಆಗಂಗಿಲ್ಲ ಅಂತ ಎಂಥ ದೊಡ್ಡ ಮಾತು ಹೇಳ್ತಾನ್ರಿ. ಭಾಳ ಮಂದಿ ಹೇಳ್ತಿರ್ತಾರೆ, ಕುತ್ತಾಗ ಶಿವ ಶಿವ ನಿತ್ತಾಗ ಶಿವ ಶಿವ ಅಂದ್ರೆ ಮುಕ್ತಿ ಆಕೈತಿ ಅಂತ. ಇವಂತಾನೆ ಆಗಂಗಿಲ್ಲ ಅಂತ ನಾವು ಅಂದ್ರೆ ಬಸವಣ್ಣನವರ ತರಬೇತಿ ಏನು ಸಾಲಿ ಕಲೀಲಾರದ ಮನುಷ್ಯ ಇವ. ಆದ್ರೆ ಬಸವಣ್ಣನವರ ತರಬೇತಿ ಎಷ್ಟು ಗಂಭೀರ ಇತ್ತು ಅನ್ನೋದನ್ನ
ನಾವು ನೋಡ್ತೀವಿ. ಇನ್ನೊಂದು ಮಾತು ಹೇಳ್ತಾನೆ, ಇನ್ನೊಂದು ಮಾತು ಹೇಳ್ತಾನೆ, ಹೇ ಪರಮಾತ್ಮ, ಹೇ ಪರಮಾತ್ಮ, ನಾನು ನಿನ್ನಲ್ಲಿ ಸಮರಸನಾಗಬೇಕು ಅಂತ ಭಾಳ ಪ್ರಯತ್ನ ಮಾಡ್ತನೋ, ಭಾಳ ಪ್ರಯತ್ನ ಮಾಡ್ತನೋ, ಖರೆ ಈ ಮನಸ್ಸು ಏನೈತ್ಲ, ಈ ಚಂಚಲವಾದಂಥ ಮಂಗ್ಯ ಮನಸ್ಸ ಮತ್ತೆ ಎಲ್ಲಾರ ಹೋಗ್ತತಿ, ಏನಾರ ನೆನಸಾಕತ್ತತಿ, ನಾನು ನಿನ್ನಲ್ಲಿ ಸಮರಸನಾಗಬೇಕಂತನೋ ಇದು ಎಲ್ಲಾರ ಹೋಗ್ತತಿ ಅಂತ ಅನ್ನೋದಕ್ಕೆ, ಮನಸ್ಸು ಎಷ್ಟು ಚಂಚಲ ಐತಿ ಅನ್ನೋದಕ್ಕೆ ಒಂದು ವಚನ ಬರೀತಾನ. ಹೇಳ್ತಾನವ, ಅಲಗಿನ ಮೊನೆಯ ನೇರಬಹುದು, ಹುಲಿಯ ಬಿಲವ ಹೊಗಬಹುದು, ಸಿಂಹದ ಕೊರಳಿಗೆ ಹಾಯಬಹುದು, ಸಿದ್ಧ ಸೋಮನಾಥ ನಿಮ್ಮ ಮುಂದೆ ಮನಸಹಿತ ಕುಳ್ಳಿರಲಾಗದು ಅಂತ. ಪೂಜೆ ಮಾಡ್ಕೋತನ, ನಾ ನಿನ್ನಲ್ಲಿ ಬೆರಿಬೇಕಂತೂ, ಜಗತ್ತನ್ನು ಮರಿಬೇಕಂತೂ, ಎಲ್ಲಾನು ಮರಿಬೇಕಂತೂ, ನಿನ್ನಲ್ಲಿ ಬೆರಿಬೇಕಂತೂ, ಈ ಮನಸ್ಸ ಎಲ್ಲಾರ ಹೋಗಿಬಿಡ್ತೈತಿ, ಏನಾರ ಮಾಡ್ತೈತಿ ಅಂಥೇಳಿ ಕಡಿಕಾವಂತಾನು. ಅಲಗಿನ ಮೊನೆಯ ನೇರಬಹುದು, ಅಲಗ ಅಂತಂದ್ರೆ ಒಂದು ಆಯುಧ, ಅದು ಅಗದಿ ಅಗದಿ ಅಲಗಿನ ತುದಿ ಮ್ಯಾಲ ಹೋಗಿ ಹತ್ತಿ ನಿಲ್ಲಬಹುದು ಅಂತ. ನಾವು ನಿಲ್ಲಕ್ಕೆ ಬರಂಗಿಲ್ಲ ಬಿಡ್ರಿ, ಆದರೂ ಪ್ರಯತ್ನ ಮಾಡಿ ಅಲಗಿನ ತುದಿ ಮ್ಯಾಲ, ತುತ್ತು ತುದಿ ಮ್ಯಾಲ ಬೇಡ, ಸೂಜಿಯ ತುದಿ ಮ್ಯಾಲ ಹೋಗಿ ನಿಲ್ಲಬಹುದು. ಹುಲಿಯ ಬಿಲವ ಹೋಗಬಹುದು, ಹುಲಿ ವಾಸ ಮಾಡಿರುವಂಥ ಗವಿ ಇರ್ತೈತಲ್ಲ, ಆ ಗವ್ಯಾಗ ಹೋಗಬಹುದು. ಆ ಹುಲಿನೂ ಕೂಡ ನಮಗೇನು ಹುಲಿ ಅಂಜಿಕೆನೂ ಇಲ್ಲ, ಹುಲಿಯ ಬಿಲವ ಹೋಗಬಹುದು, ಸಿಂಹದ ಕೊರಳಿಗೆ ಹಾಯಬಹುದು. ಸಿಂಹ ಎದುರಿಗೆ ಬರ್ತೈತಿ ಅಂತಂದ್ರೆ ಅದರ ಕೊಳ್ಳಿಗೆ ಹೋಗಿ ಹಾದ ಅದನ್ನು ನಾ ಕೆಡಬಹುದು, ಇವನ್ನೆಲ್ಲ ಮಾಡಬಹುದು. ಅಲಗಿನ ತುತ್ತ ತುದಿ ಮ್ಯಾಲ ಹತ್ತಿನ ನಿಲ್ಲಂದ್ರೆ ನಿಲ್ಲಕ್ಕೆ ಸಾಧ್ಯ ಐತಿ. ಹುಲಿಯ ಗವಿ ಒಳಗೆ ಹೋಗಂತಂದ್ರೆ ನನಗೆ ಹೋಗಾಕ ಸಾಧ್ಯ ಐತಿ. ಸಿಂಹದ ಕೊರಳಿಗೆ ಹೋಗಿ ನೀ ತೆಕ್ಕಿ ಹಾಯಿ ಅಂತಂದ್ರೆ ತೆಕ್ಕಿ ಹಾಯಿಲಾಕ ಸಾಧ್ಯ ಐತಿ. ಖರೆ ಪರಮಾತ್ಮ, ನಿನ್ನ ಧ್ಯಾನ ಮಾಡ್ಕೋತ ಮನಸಹಿತ ನಿನ್ನ ಮುಂದೆ ಒಂದು ಕ್ಷಣ ನಿಲ್ಲಕ್ಕ ನನಗಾಗವಲ್ತು. ಇಷ್ಟು ಚಂಚಲವಾದಂಥ ಮನಸ್ಸೈತಿ, ಇದು ಯಾವಾಗ ಹದಕ್ಕೆ ಬರ್ತೈತಿ ಅಂತ ಹೇಳ್ತಾನೋ. ಇದು ನಮ್ಮ ಮನಸ್ಸಿನ ಸ್ವಭಾವವನ್ನು ಕೂಡ ಹೇಳ್ಕೊಂಡು ಬರ್ತಾನೆ. ಮನಸಹಿತ ನಿಮ್ಮ ಮುಂದೆ ಕುಳ್ಳಿರಲಾಗದು, ಒಂದು ಕ್ಷಣವೂ ಕುಳ್ಳಿರಲಾಗದು ಅಂತ ಹೇಳ್ತಾನೆ. ಇಂಥ ವಚನಗಳನ್ನು ಬರೆದಂಥ ಅನೇಕ ಶರಣರು ಬಸವಣ್ಣನವರ ಶಾಲೆ ಒಳಗೆ ತಯಾರಾಗಿದ್ದರು. ಎಂಥ ಬಸವಣ್ಣನ ಗರಡಿ ಇರಬೇಕದು. ಅಂಥ ಆಮುಗಿ ದೇವ ಸೊಲ್ಲಾಪುರದೊಳಗೆ ಇದ್ದಾಗ ಒಂದು ಘಟನೆ ನಡೀತು. ಸೊಲ್ಲಾಪುರದೊಳಗೆ ಸಿದ್ಧರಾಮ ಶಿವಯೋಗಿ ಅನ್ನವ ಮಹಾತ್ಮ ಇರ್ತಿದ್ದ. ಸಿದ್ಧರಾಮ ಶಿವಯೋಗಿ ಅಂದರೆ ನಿಮ್ಗೆ ಗೊತ್ತದ, ಸಣ್ಣವಿದ್ದಾಗ ಶ್ರೀಶೈಲಕ್ಕೆ ಹೋಗಿದ್ದ, ಆ ಬಳಿಕ ಅಲ್ಲಿ ಘೋರ ತಪಸ್ಸು ಮಾಡಿ ಚನ್ನಮಲ್ಲಿಕಾರ್ಜುನನನ್ನು ಒಲಿಸಿಕೊಂಡು ಅವನ ಸಗುಣ ಸಾಕ್ಷಾತ್ಕಾರ ಮಾಡಿಕೊಂಡು ಅಷ್ಟು ಸಿದ್ಧಿಗಳನ್ನು ಪಡ್ಕೊಂಡು ಕೊನೆಗೆ ಆ ಮಲ್ಲಿಕಾರ್ಜುನನಿಂದ ಉರಿಗಣ್ಣ, ಆ ಮೂರನೇ ಕಣ್ಣ ಮುಕ್ಕಣ್ಣ ಏನದಲ್ಲ ಶಿವನ, ಅಂಥ ಒಂದು ಉರಿಗಣ್ಣ ಇವ ಪಡ್ಕೊಂಡು ಸೊಲ್ಲಾಪುರಕ್ಕೆ ಬಂದಿದ್ದ. ಅಲ್ಲಿ ಒಂದು ಶಿವಲಿಂಗ ಸ್ಥಾಪನೆ ಮಾಡಿದ್ದ. ಸಿದ್ಧರಾಮ ಶಿವಯೋಗಿ ಅಂತಂದರೆ ಅವನ ಬಗ್ಗೆ ಅಲ್ಲಿ ಸುತ್ತಮುತ್ತ ಅನೇಕ ಜನರಿಗೆ ಭಯನೂ ಇತ್ತು, ಭಕ್ತಿನೂ ಇತ್ತು. ಭಯ ಯಾಕೆ ಇತ್ತು ಅಂತ ಕೇಳಿದ್ರೆ, ಸಿದ್ಧ ಪುರುಷ ಅವ ಯಾರಿಗ್ಯಾರ ಶಾಪ ಕೊಟ್ಟ ಅಂದ್ರೆ ಸುಳ್ಳಾಗ್ತಿದ್ದಿಲ್ಲ, ನೀ ಹಾಳಾಗಿ ಹೋಗು ಅಂದ ಅಂತಂದ್ರೆ ಅದು ಇಡೀ ಕುಟುಂಬನ ಹಾಳಾಗಿ ಹೋಗಿಬಿಡ್ತಿತ್ತು. ಏ ಉದ್ಧಾರ ಆಗೋ ಹೋಗೋ ಅಂದ ಅಂದ್ರೆ ಅವ ಅಷ್ಟೇ ಅಲ್ಲ, ಅವನ ಮನಿತನ್ನು ಉದ್ಧಾರ ಆಗ್ತಿತ್ತು. ಇಂಥ ಒಂದು ಶಾಪ ಕೊಡು ಸಾಮರ್ಥ್ಯ, ಅನುಗ್ರಹ ಸಾಮರ್ಥ್ಯ, ಶಾಪ ಅನುಗ್ರಹ ಸಾಮರ್ಥ್ಯ ಪಡ್ಕೊಂಡಿದ್ದ. ಹಿಂಗಾಗಿ ಅವನ ಮ್ಯಾಲ ಭಕ್ತಿನೂ ಜನರದ ಅಷ್ಟ ಇತ್ತು. ಅಲ್ಲಿ ಸಿದ್ಧರಾಮ ಶಿವಯೋಗಿ ಕಾಣ್ತಾನಂದ್ರೆ ಇಲ್ಲೇ ಜನ ದಂಡವತ್ತ ನಮಸ್ಕಾರ ಮಾಡ್ತಿದ್ರು. ಅವ ಹಾದು ಹೋಗುವಾಗ ಜನ ಅಡ್ಡ ಮಕ್ಕೋತಿದ್ರು, ಯಪ್ಪ ನೀ ನಮ್ಮ ಮ್ಯಾಲ ಹಾದು ಹೋಗು, ನೀ ಹಿಂಗೆ ದಾಟಿ ಹೋಗು,
ನೀ ದಾಟಿ ಹೋದಿ ಅಂತಂದ್ರೆ ನಾನು ಸಮಸ್ತ ದುಃಖವನ್ನೇ ದಾಟ್ತನು ಅಂತ ಜನರ ನಂಬಿಕೆ ಇತ್ತು. ಅಂಥ ಭಯ ಮತ್ತಂಥ ಭಕ್ತಿ ಸಿದ್ಧರಾಮ ಶಿವಯೋಗಿ ಮೇಲೆ ಅಲ್ಲಿ ಜನರದಿತ್ತು. ಅದೇ ಊರಾಗ ಇವ ಆಮುಗಿ ದೇವ ಒಂದು ಗುಡಿಸಲದಾಗ ಸಣ್ಣ ಮನೆಯಾಗ ಗಂಡ ಹೆಂಡತಿ ಬಾಳೆ ಮಾಡ್ತಿದ್ರು, ಸೀರೆ ನೇಯ್ದು ಮಾಡ್ತಿದ್ರು. 12 ವರ್ಷಕ್ಕೊಮ್ಮೆ ಬಹಳ ದೊಡ್ಡ ಪ್ರಮಾಣದ ಮಲ್ಲಿಕಾರ್ಜುನದ ಉತ್ಸವ ಮಾಡ್ತಿದ್ದವ ಸಿದ್ಧರಾಮ ಶಿವಯೋಗಿ. ಬಹಳ ದೊಡ್ಡ ಪರ್ವ ಇಟ್ಟುಕೊಂಡಿದ್ದ. ಅದು ತಿಂಗಳಾನಗಂಟ್ಲೆ ನಡೆಯುವಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಸುತ್ತ ಹಳ್ಳಿಯಾಗ ಎಲ್ಲ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿದರು. ಭಯಂಕರ ಜನ, ಲಕ್ಷ ಲಕ್ಷ ಜನ ಸೇರ್ತಾರೋ. ಅವರಿಗೆ ದಿನಾಲು ಊಟ, ಅವರಿಗೆ ವಸತಿ ವ್ಯವಸ್ಥೆ ಮಾಡಬೇಕು, ಊಟದ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿಕ್ಯಾರೆ. ಭಾಳ ದೊಡ್ಡ ಪ್ರಮಾಣದೊಳಗೆ ಪಟ್ಟಿ ಮಾಡಿದರು, ಭಾಳ ದೊಡ್ಡ ಪ್ರಮಾಣದೊಳಗೆ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿದರು. ಜನ 10-10 ಚೀಲ 20-20 ಚೀಲ ಗಾಡಿಯಾಗ ಹೇರಿಕೊಂಡು ಹಳ್ಳಿಯಾಗಿನ ಜನ ಸೊಲ್ಲಾಪುರಕ್ಕೆ ತಂದು ಕೊಟ್ಟು ಹೋಗ್ತಿದ್ರು. ಸಿದ್ಧರಾಮ ಶಿವಯೋಗಿ ಇಷ್ಟು ದೊಡ್ಡ ಕಾರ್ಯಕ್ರಮ ಇಟ್ಟುಕೊಂಡಾನು ಅಂತಂದ್ರೆ ನಮ್ದು ಅಟ್ಟು ಮುಟ್ಲಿ, ನಮ್ದು ಅಟ್ಟು ಮುಟ್ಲಿ ಅಂತ ಹೇಳ್ಯಾರೆ. ದುಡ್ಡಿದ್ದವರು ದುಡ್ಡು ಕೊಡ್ತಿದ್ರು, ದವಸ ಧಾನ್ಯ ಇದ್ದವರು ದವಸ ಧಾನ್ಯ ತಂದು ಕೊಡ್ತಿದ್ರು, ಬಂಗಾರ ಬೆಳ್ಳಿ ಇದ್ದವರು ಬಂಗಾರ ಬೆಳ್ಳಿ ತಂದು ಕೊಡ್ತಿದ್ರು. ಅಪ್ಪನ ಕೃಪಾ ಆದ್ರೆ ಸಾಕು, ನಾವು ಉದ್ಧಾರ ಆಕ್ಕೀವಿ ಅನ್ನೋ ಭಾವ ಜನರಲ್ಲಿ ಮೂಡಿತ್ತು. ಭಯಂಕರ ದೊಡ್ಡ ರಾಶಿ ಬಂದು ಬಿತ್ತರಿ. ರಾಶಿ ಬಂದು ಬಿದ್ದಾಗ ಮತ್ತಿನ್ನ ಅದು ಎಲ್ಲ ಜ್ವಾಳ ಕಾಳ ಎಲ್ಲ ಬೀಸುದು ಕುಟ್ಟುದು ರೊಟ್ಟಿ ತಯಾರಾಗಬೇಕಲ್ಲ. ಅದಕ್ಕೆ ಈ ಸೊಲ್ಲಾಪುರದೊಳಗೆ ಎಲ್ಲ ಮನೆಗೆ ಸೇವಾಕ ಜನರನ್ನ ಕರಿತಿದ್ರು. ಹೆಣ್ಮಕ್ಕಳು ಅದು ಏನಿರ್ತಾರಲ್ಲ, ಅವರು ಕುಟ್ಟುದು ಬೀಸುದು ತಮ್ಮ ತಮ್ಮ ಮನ್ಯಾಗನ ತಮ್ಮಲ್ಲೇ ಎಲ್ಲ ವ್ಯವಸ್ಥೆ ಇರ್ತೈತೆ. ಅದು ಬೀಸುದು ಆಗಲಿ ಕುಟ್ಟುದಾಗಲಿ ಇಲ್ಲಿಗೆಲ್ಲಿ ತರ್ತಾರಂತ ಹೇಳಿಕ್ಯಾರೆ. ಎಲ್ಲರ ಮನೆಗೆ ದವಸ ಧಾನ್ಯಗಳನ್ನು ಕಳಿಸ್ತಿದ್ರು. ಒಂದೊಂದೊಂದು 20 ಸೇರೋ 40 ಸೇರೋ ನೋಡ್ಕೊಂಡಿಕ್ಯಾರೆ. ನೀವು ಇದನ್ನು ಬೀಸಬೇಕು, ರೊಟ್ಟಿ ಮಾಡಿ ತಂದು ಮುಟ್ಟಿಸ್ಬೇಕು, ನೀವು ಇನ್ನೆಲ್ಲ ಇದನ್ನು ಹಸನ ಮಾಡಿ ತಂದು ಕೊಡಬೇಕು. ಹಿಂಗೆ ಎಲ್ಲ ಮನೆಯಾಗ ಸೇವಾಕ ದವಸ ಧಾನ್ಯಗಳನ್ನು ಕಳಿಸ್ತಿದ್ರು. ಅದೇ ಪ್ರಕಾರ ಈ ಆಮುಗಿ ದೇವ ಏನಿದ್ದಲ್ಲ ಅಲ್ಲಿ ನೇಕಾರಿಕೆ ಕೆಲಸ ಮಾಡ್ಕೋತ, ಅವನ ಮನೆಗೆ ಒಂದು 40 ಸೇರ್ ಕಾಳು ತಗೊಂಡು ಬರ್ತಾರೆ. ಜ್ವಾಳ ತಗೊಂಡು ಬಂದು, ಏ ಶರಣ, ಅಪ್ಪವ್ರ ಆಜ್ಞೆ ಆಗೈತಿ, ಇವನ ಹಸನ ಮಾಡಬೇಕು, ಇವನ್ನೆಲ್ಲ ಬೀಸಬೇಕು, ರೊಟ್ಟಿ ಮಾಡಿ ತಂದು ಅಪ್ಪ ಅವ್ರಿಗೆ ಮುಟ್ಟಿಸ್ಬೇಕು ಅಂತ. ಅವ್ರ ಸೇವಕರು ಅಂತಿರ್ತಾರಲ್ಲ, ಅಪ್ಪವ್ರ ಸೇವಕರು 4 ಜನ ಭಯಂಕರ ಜನ ಇದ್ರು. ಇವನ ಹಂತಕ್ಕೆ ಒಂದು 4 ಜನ ಒಂದು 40 ಸೇರು ಜ್ವಾಳ ತಗೊಂಡು ಬಂದ್ರಿ. ಬಂದರು ಆಮುಗಿ ದೇವ ಇಷ್ಟು ದಿಟ್ಟ ಮನುಷ್ಯ ಇದ್ದ. ಅವಂದ, ನಮಗೆ ಸೇವಾ ಮಾಡೋದು ನೆಗೋದಿಲ್ಲ, ವಾಪಸ್ ಹೋಯ್ಯು ಅಂತ. ಈ ಕಾಳು ಕೊಡಾಕ ಬಂದ ಮಂದಿ ಅವರಂದ್ರು, ಏ ಹುಚ್ಚದಿ, ಏನೋ ನೀ ಯಾರ ಮಾತು ಮೀರಾಕ ಹತ್ತಿದಿ, ಖಬರ್ ಐತಿಯೋ ಇಲ್ಲ ನಿನಗೆ, ನಿನಗೆ ಪರಮಾತ್ಮನಿಂದ ಸಾಕ್ಷಾತ್ ಉರಿಗಣ್ಣ ಪಡೆದಾವ ನಮ್ಮ ಸಿದ್ಧರಾಮ ಶಿವಯೋಗಿ. ಕುತ್ತಲ್ಲೇನ ಶಾಪಾನು ಕೊಡ್ತಾನು, ಕುತ್ತಲ್ಲೇನ ಮಂದಿಗೆ ಅನುಗ್ರಹ ಮಾಡ್ತಾನು. ಇಷ್ಟು ದೊಡ್ಡವ, ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಾನು, ಅವನ ಸೇವಾ ಮಾಡಕ್ಕೆ ಒಲ್ಲೆತಿ ಅಂತಂದ್ರೆ ಏನ್ ತಿಳ್ಕೊಂಡಿನಿ, ಏನ್ ತಿಳಿದು ಮಾತಾಡಕತ್ತಿದಿ? ಈ ಮಾತ ಅಪ್ಪ ಅವರಿಗೆ ಗೊತ್ತಾತಂದ್ರೆ ಸತ್ತು ಹೋದಿ ಅಂತ ಇವ್ರು ಮಾತಾಡಕೈತರು. ಅವಂದ, ನಾವು ಸುಮ್ಮ ಹೇಳಕತ್ತೀವಿ ನಿಮಗೆ, ನಮಗೆ ಸೇವಾ ಮಾಡೋದು ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂತ ಕೇಳಿದ್ರೆ, ನಿಮ್ಮ ಸಿದ್ಧರಾಮ ಶಿವಯೋಗಿಗೆ ಅಷ್ಟು ಸಿದ್ಧಿಗಳನ್ನು ಏನು ಪಡ್ಕೊಂಡಲ್ಲ, ಅವನು ಬುದ್ಧಿ ಕೆಟ್ಟೈತಿ. ಸಿದ್ಧಿ ಬಂದ ಬಳಿಕ ನನ್ನಂಥ ಮಹಿಮಾ ಪುರುಷನ ಯಾವಿಲ್ಲ ಅನ್ನುವ ಅಹಂಕಾರ ಬಂದೈತಿ. ನಾನಾ ಶಿವ ಅನ್ನೋರಿಗತೆ ಮೆರ್ಯಾಕ ಹೆಟ್ಟ್ಯಾನು. ಇಂಥ ಅಹಂಕಾರಿ ಸೇವಾ ಶಾಪ ಕೊಟ್ಟನೆ, ಎಲ್ಲಿ ಅನುಗ್ರಹ ಮಾಡಿನೇ,
ಶಿವಜ್ಞಾನ ಮಾಡ್ಕೋಬೇಕು ಮುಖ್ಯವಾದದ್ದು. ಅದು ಇದು ಬಿಟ್ಟು ಕ್ಯಾರೆ ಸಿದ್ಧ ಪುರುಷನಾಗಿ ಬರೀ ಪಲ್ಲಕ್ಕಿ ಮ್ಯಾಲೆ ಕುತ್ಕೊಂಡು ಮೆರವಣಿಗೆ ಮಾಡ್ಕೊಳ್ಳೋದು, ಯಾರ ಮನೆಗಾರ ಹೋದ್ರೆ ವೈಭವದಿಂದ ಹೋಗುದು, ಬಾಯಿಗೆ ಏನು ಬರ್ತೈತಿ ಅದನ್ನ ಕೊಡನ್ನೋದು ಬೇಡೋದು, ಇದು ನಮಗೆ ಪಸಂದಿಲ್ಲ. ಇಂಥ ಅಹಂಕಾರಿ ಸೇವಾ ನಾವು ಮಾಡಂಗಿಲ್ಲ, ನಿಮ್ಮ ಗುರುಗಳಿಗೆ ಹೋಗಿ ಹೇಳ ಅಂತಂದ್ರು. ಇವರು ನೋಡ ಈ ನಡ್ಬಾರಿಕಿನ ಮಂದಿನ ಬಹಳ ಇದು ಬೆರಿಗೆ ಇದು ಇರ್ತೈತ್ರಿ, ಇದು ಅವನಿಗಿಂತ ಇವರಿಗೆ ಹೆಚ್ಚು ಸೊಕ್ಕು ಬಂದಿತ್ತು. ಆ ಸಿದ್ಧರಾಮನಕ್ಕಿಂತಲೂ ಇವರಿಗೆ ಹೆಚ್ಚು ಸೊಕ್ಕು ಬಂದಿತ್ತು. ಯಾಕಂದ್ರೆ ಅಂಥವನ ಶಿಷ್ಯರು ನಾವು, ಅಂಥವನ ಸೇವಕರು ನಾವು ಅಂತ ಹೇಳ್ಕರಿ. ಅವರಂದ್ರು ಇಲ್ಲೋಡ ಇಲ್ಲೋಡ ಸುಟ್ಟು ಬೂದಿಯಾಗಿ ಹಾದಿ, ನಾವು ಇದನ್ನು ಹೋಗಿ ಅಲ್ಲಿ ಹೇಳಿದೀವ ಅಂತಂದ್ರೆ ನಮ್ಮಪ್ಪ ಅಲ್ಲೇ ಕುತ್ತ ಕಣ್ಣು ಹಿಂಗೆ ತೆಗದ ಅಂದ್ರೆ ಉರಿಗಣ್ಣ ಇಲ್ಲೇ ಸುಟ್ಟು ಬೂದಿಯಾಗಿ ಹೋದಿ ಶರಣ, ಸುಮ್ಮನೆ ದೊಡ್ಡ ಸ್ನಾನ ಮಾಡಬೇಡ, ಸುಮ್ಮ ಸೇವಾ ಮಾಡು ಅಂದ್ರು ಅವರು. ಅವಂದ ಸುಮ್ಮ ಇಲ್ಲಿಂದ ವೈರಿ ಅಂದ, ಅವನು ಸುಮ್ಮ ಇಲ್ಲಿಂದ ವೈರಿ ಮರ್ಯಾದೆಯಿಂದ ಅತ್ ಅಂದಾಗ ಇವರಂದ್ರು ಅಂದ ಏನೋ ಇವನು ಮುಗದ ಬಂದೈತೆ ಅಂತಿಕೆರಿ. ಇವರು ಓಡ್ಕೋತ ಹಾದ್ರಿ, ಓಡ್ಕೋತ ಹೋಗಿ ಸಿದ್ಧರಾಮ ಶಿವಯೋಗಿ ಹೇಳ್ತಾರೆ ಅವರು, ಏನಪ್ಪ ಅವ್ರೆ ದೇವಾನು ದೇವತೆಗಳು ಸಹಿತ ನಿಮಗೆ ಅಂಜುತ್ತಾರು, ಒಬ್ಬ ಮನುಷ್ಯ ಅಂಜುವಲ್ಲ. ಇವ್ರು ಇನ್ನೊಟ್ಟು ಕೈಲಿ ಹಾಕಿ ಹೇಳಕ್ಕೈತ್ರಿ ಇವರು. ಏನು ನಿಮ್ಮ ಮಾತಿಗೆ ಮರ್ಯಾದೆ ಇಲ್ಲಂದ್ರೆ ಏನು, ನಿಮ್ಮ ಮಾತಿಗೆ ಕಿಮ್ಮತ್ತಿಲ್ಲಂದ್ರೆ ಏನು, ನಿಮ್ಮ ಊರಾಗಿದ್ದಕ್ಕೆ ನಿಮಗೆ ತಿರುಗಿ ಮಾತಾಡ್ತಾನಂದ್ರೆ ಏನು, ಒಂದು ಹೇಳು ಎರಡು ಹೇಳಕ್ಕೈತ್ರು ನಿಮ್ಮ ಮಾತ ನಿಮ್ಮ ಸೇವಾ ಮಾಡಕ್ ಒಲ್ಲೆನಾಕತ್ಯನೋ ಇಷ್ಟೆಲ್ಲ ಹೇಳತ್ತೆ ಯಾವ ಅಂದ್ರು ಸಿದ್ಧರಾಮ ಶಿವಯೋಗಿ. ಯಾವ ಅಂದ ಕೂಡಲೇ ಯಾವ ಬದಾನ್ರಿ ನೇಕಾರಿಕೆ ಕೆಲಸ ಮಾಡ್ತಾನೋ, ಲಟಕ ಪಟಕ ಲಟಕ ಪಟಕ ಸೇರಿ ನೇಕೋತ ಕೂತಿರ್ತಾನೋ, ಅವನ ಹೆಸರು ಆಮುಗಿ ದೇವ ಅಂತ ಹೇಳ್ಕರೆ. ಇರುವ ಗಂಡ ಹಿಂತಿ ಎರಡು ಅದಾವು, ಏನು 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 ನಿಮ್ಮ ಸೇವಾನ ಮಾಡೋದು ಅಲ್ಲ ಅಂದವ, ಸುಮ್ಮ ವೈರಿ ಅಂದವ, ನಿಮ್ಮ ಗುರುಗಳಿಗೆ ಹೋಗಿ ಹೇಳು ಹೋಗ್ರಿ ಅಂದನು. ಅವಂಗು ಸಿಟ್ಟು ಬಂತ್ರಿ, ಸಿಟ್ಟು ಬಂತು. ಇನ್ನೊಮ್ಮೆ ಅವನ ಮನೆಗೆ ಹೋಗ್ರಿ ಅಂದವ, ಇನ್ನೊಮ್ಮೆ ಅವನ ಮನೆಗೆ ಹೋಗಿ ಹೇಳ್ರಿ ನಮ್ಮ ಮಾತು ಕೇಳಿ ನಮ್ಮ ಸೇವಾ ಮಾಡಿದವ ಈ ನಮ್ಮ ಊರಾಗಿರ್ಬೇಕು, ಯಾವ ನನ್ನ ಸೇವಾ ಮಾಡಕ್ಕೆ ಒಲ್ಲೆತಾನು ಈ ಊರು ಬಿಟ್ಟು ಹೋಗ್ಬೇಕಾವ, ಈ ಊರಾಗಿರೋ ಹಕ್ಕಿಲ್ಲ ಅವನಿಗೆ, ಈ ಊರಾಗಿರೋ ಹಕ್ಕಿಲ್ಲ ಅವನಿಗೆ, ಊರು ಬಿಟ್ಟು ಹೋಗಬೇಕು. ಒಂದು ವೇಳೆ ಇರುದಾತು ನಮ್ಮ ಸೇವಾ ಮಾಡಿಕೊಂಡು ನಮ್ಮ ಮಾತು ಕೇಳಿಕೊಂಡು ತಪ್ಪಾಯಿತಂತ ಕ್ಷಮಾ ಕೇಳಿ ಇರ್ಬೇಕು, ಒಳ್ಳೆಯಾದ್ರೆ ಈಗಿಂದೀಗ ಊರು ಬಿಡ್ಬೇಕು, ಇಲ್ಲಾದ್ರೆ ಸುಟ್ಟು ಬೂದಿಯಾಗ್ಯಾನು ಹುಷಾರ್. ಇಲ್ಲೇ ಕುತ್ತ ಉರಿಗಣ್ಣ ಬಿಟ್ಟನಂದ್ರೆ ಸುಟ್ಟು ಅಗದಿ ಅಗದಿ ಅವನು ಅವನು ಮನಿತನ ಎಲ್ಲ ನಾಶ ಆಗಿ ಹೊದಿತು, ಹೋಗಿ ಹೇಳಿ ಹೋಗ್ರಿ ಅಂತಂದ್ರು. ಇವ್ರು ಬಂದ್ರೀ ಓಡಿ, ಇವ್ರಿಗೂ ಬಲಾವತ್ತು, ಏಯ್ ಶರಣ ನಮ್ಮಪ್ಪ ಅವ್ರು ಹಿಂಗೆ ಹೇಳ್ಯಾರ, ನೀ ಸೇವಾ ಮಾಡುವುದು ಆತಂದ್ರನ ನೀ ಊರಾಗಿರುವುದು ಅದು ಕ್ಷಮಾ ಕೇಳಿ ಇರುವುದು ನಾವು ಅಂದಿದ್ದು ತಪ್ಪಾಗೈತ್ರಿ ಅಂತ ಅನ್ಬೇಕು, ಸೇವಾ ಮಾಡಬೇಕು ಈ ಊರಾಗಿರ್ಬೇಕು, ಒಲ್ಲಾದ್ರ ಸದ್ಯ ಈಗಿಂದೀಗ ಈ ಊರು ಖಾಲಿ ಮಾಡ್ಬೇಕು, ನೀ ಈ ಊರಾಗಿರಂಗಿಲ್ಲ, ಇದಿದ್ದಿಲ್ಲಂದ್ರ ಸುಟ್ಟ ಬೂದಿ ಅಕ್ಕಿ ಹುಷಾರ್ ಅಂತಂದ್ರು. ಆವಾಗ ಆಮೋಗಿದೇವಂತಾನು ಇಂಥ ಅಹಂಕಾರಿ ಊರಾಗ ನಾವು ಮೊದಲು ಇರಂಗಿಲ್ಲ ಅಂದವು, ಇಂಥ ಅಹಂಕಾರಿ ಊರಾಗ ನಾವು ಮೊದಲು ಇರಂಗಿಲ್ಲ, ಇವತ್ತು ಈ ಸದ್ದ ಊರು ಬಿಡ್ತೀವಿ, ವಿಶಾಲವಾದ ಜಗತ್ತೈತಿ, ಬಸವಣ್ಣನಂತೆ ಹೋಗ್ತೀವಿ, ಇವಂತ ಊರಲ್ಲ, ಇವಂಗ ಅಹಂಕಾರ ಬಂದೈತಿ, ನನ್ನ ಮಾತು ಕೇಳಿದವರು ಮಾತ್ರ ಈ ಊರಾಗಿರ್ಬೇಕು, ಇಲ್ಲಾರ ಊರು ಬಿಟ್ಟು ಹೋಗ್ಬೇಕು ಅಂತಾನಂತಂದ್ರೆ ಅವನಲ್ಲೇ ಅಹಂಕಾರ ತುಂಬಿ ತುಳುಕಾಕತ್ತೈತಿ, ನಾನ ಜಗತ್ತಿನ ಒಡೆಯ ಅನ್ನುವಂಗ ಅಹಂಕಾರ ಬಂದತಿ. ಇಂಥವನ ಊರಾಗ ನಾವು ಮೊದಲಿರಂಗಿಲ್ಲ, ಹೋಗಿಬಿಡ್ತೀವಿ, ಬಸವ ಕಲ್ಯಾಣಕ್ಕೆ ಹೋಗ್ತೀವಿ, ಅಲ್ಲೇ ಇರ್ತೀವಿ ಅಂತ. ಹಂಗಾರೆ ಏನು ಹಾಳಾಗಿ ಹೋದ್ರು ಅವರು ಸೇವಕರು ಹೆಂಡತಿ ಹೇಳ್ತಾನೆ, ಹೆಂಡತಿ ವರದಾನಿ ಗಂಟು ಕಟ್ ಅಂತ, ಗಂಟು ಕಟ್ ಈಗ ಇಲ್ಲಿ ಇರಂಗಿಲ್ಲ, ಊರು ಬಿಟ್ಟು ಹೊರಗೆ ಹೋಗಿ ನೀರು ಕುಡಿಯುವನು, ಗಂಟು ಕಟ್ ಹ್ಞೂ ರೀ.
ಗಂಡನ ಆಜ್ಞೆ ಪಾಲನೆ ಮಾಡುವಂತಹ ವರದಾನಿ ಆಗಲ್ರಿ ಅಂತ ಹೇಳಿಕರೆ ಗಂಟು ಕಟ್ತಾರು. ಗಂಟು ಕಟ್ಟಿರ ಒಂದು ಅವ್ರ ಮನೆಯಾಗಾರ ಏನೈತ್ರಿ ಸಾಮಾನು ಭಾಳ, ಒಂದು ಅರಿವಿ ಗಂಟಾತು, ಎಲ್ಲರೂ ಅವರು ಗಂಡ ಹೆಂಡತಿ ಅರಿವಿ ಎಲ್ಲ ಅದೊಂದು ಗಂಟಾತ್ರೆ. ಮುಂದೆ ಇನ್ನೊಂದು ಗಂಟಾತು ಯಾವುದು ಅಂತ ಕೇಳಿದ್ರೆ ಇವಟ್ಟು ಭಾಂಡೆ ಅದು ಇರ್ತಾವ್ರಲ್ಲ ಅಡುಗೆ ಮಾಡ್ಕೊಳ್ಳೋದು ಅವು ಇವಟ್ಟು ಭಾಂಡೆ ಅದಟ್ಟು ಗಂಟಾತು. ಎರಡಾದ್ರ ಇನ್ನೊಂದು ಗಂಟ ಅಂದ್ರೆ ಆವಾಗ ಈ ಈ ಬೀಸುಕಲ್ಲ ಈಗಿನಂಗೆ ಗಿರ್ಲಿ ಇದ್ದಿದ್ದಿಲ್ಲ, ಅವ್ ಮನ್ಯಾಗ ಬೀಸ್ತಿದ್ರು, ಬೀಸುಕಲ್ಲ ಈ ಈ ಈ ಖಾರ ಕುಟ್ಟು ಒಳಗಲ್ಲ ಮತ್ತು ಖಾರ ಅರಿಯೋದು ಹಾಂ ಯಾಕಲ್ಲ ಥರ ಅದಕ್ಕೆ ಹಾಂ ಖಾರಕ್ಕಲ್ಲ ಖಾರ ಅರಿಯೋಕಲ್ಲ ಏನು ಇವು ಇವು ದೊಡ್ಡ ದೊಡ್ಡ ಆದ್ರಲ್ಲ ಒಂದು ಬೀಸು ಕಲ್ಲು ಆ ಒಂದು 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 ಕುಟ್ಟುದು ಆ ಕಲ್ಲು ಖಾರ ಅರಿವು ಕಲ್ಲು ಇದ್ರದ್ದೊಂದು ಗಟ್ಟಿಯನ್ನು ಚಾದರ ತಗೊಂಡ್ಕ್ಯಾರೆ ಅದೊಂದು ಗಂಟು ಮತ್ತು ಹೋದಲ್ಲಿ ಹೋಗಿ ಹೋ ಎಲ್ಲಿ ಹೋಗ್ತಾರೆ ಅಲ್ಲಿ ಒಯ್ಬೇಕಲ್ಲ ಅದೊಂದು ಗಂಟಾತು. ಆಕೆ ಹೆಂಡ್ತಿ ಅಂತಾಳು ವರದಾನಿ, ಅಲ್ರಿ ನಾವು ಇರೋವ್ರ ಇಬ್ಬರದಿವು ಗಂಡ ಹೆಂಡ್ತಿ ಗಂಟಾರ ಮೂರಾದು ಹೆಂಗೆ ಮಾಡೋದು ಅವ ಹೇಳ್ತಾನೆ. ಈ ಮೂರರೊಳಗೆ ಅಗದಿ ಹಗರು ಗಂಟು ಯಾವುದೈತಿ ಅದನ್ನೀ ತಗೋ, ಅಗದಿ ಹಗರು ಯಾವುದೈತಿ ಅದನ್ನೀ ತಗೋ. ಹಿಂದಾಡಿಸಿ ಎರಡು ಗಂಟು ಉಳಿತಾವಲ್ಲ ಅದರಾಗ ಎರಡರಾಗ ಹಗರು ಯಾವುದೈತಿ ಅದನ್ನ ತಗೋತನು ಅಂತಾವ. ಮತ್ತು ಮೂರನೇ ಗಂಟ ಅಂದ್ಲು ವರದಾನಿ ಹೆಂಡ್ತಿ, ಮೂರನೇ ಗಂಟ ಅಂತಂದ್ಲು. ಈ ಮೂರನೇ ಗಂಟ ಆ ಸಿದ್ಧರಾಮ ಶಿವಯೋಗಿಗಳಿಗೆ ಸಿದ್ಧಿ ಕೊಟ್ಟಿಕ್ಯಾರಿ, ಉರಿಗಣ್ಣು ಕೊಟ್ಟಿಕ್ಯಾರಿ, ಅವನ ತಲಿಯನ್ನು ಕೆಡಿಸಲ್ಲ ಶಿವ, ಅವ ಬೇಕಾದ್ರೆ ತರ್ತಾನು ಬೇಡಾದ್ರೆ ಇಡ್ತಾನ ನಡಿ. ಪವರ್ ಹೆಂಗೈತೆ ನೋಡ್ರ, ನಾವು ಯಾರನ್ನ ನಂಬಿವಲ್ಲ ಆ ಶಿವ, ಮತ್ತು ಇಂಥ ಅಜ್ಞಾನಿಗಳಿಗೆ ಸಿದ್ಧಿ ಕೊಟ್ಟಿಕ್ಯಾರಿ, ಉರಿಗಣ್ಣು ಕೊಟ್ಟಿಕ್ಯಾರಿ, ಆಡು ಆಡು ಹುಡುಗರು ಕೈಯಾಗಿ ಬಂದೂ ಕೊಟ್ಟಂಗ ಗೋಳಿ ಹಾಕೆ, ಆಡು ಹುಡುಗರು ಕೈಯಾಗ ಬಂದೂಕ ಕೊಟ್ರ ಗೋಳಿ ಹಾಕಿ ಕೊಟ್ರ ಅದು ಅದು ತಂತ ಹೊಡ್ಕೊಂಡು ಹೊಡ್ಕೊತ ಇನ್ನೊಬ್ರಿಗೆ ಹೊಡೆದ್ರೆ ಹೊಡಿತ ಅವು ಹೊಡಿದ್ರೆ ಹೊಡಿತ ಅದು ಹಿಂಗೆ ಸಣ್ಣ ಹುಡುಗ ಅಜ್ಞಾನಿ ಆಡು ಹುಡುಗನಂಗೆ ಅದಾನ ಸಿದ್ಧರಾಮ ಅವ್ಗೆ ಸಿದ್ಧಿ ಕೊಟ್ಟಾನು, ಅವನ ಬುದ್ಧಿ ಕೆಡಿಸ್ಯಾನು, ಯಾವ ಕೊಟ್ಟಾನಲ್ಲ ಅವ ಇದನ್ನು ಹೊತ್ಕೊಂಡು ಬಂದ್ರೆ ಬರ್ತಾನು ಬೇಕಾದ್ರೆ ಬಿಡ್ತಾನೆ ನಡಿ. ಹಗರ ಗಂಟ ವರದಾನಿ ತಗೊಂಡ್ಲು ಮತ್ತೊಂದು ಅದ್ರಾಗ ಯಾವ್ದು ಹಗರ್ ಇರುತ್ತೆ ತಗೊಂಡ್ರು ಅಂದ್ರೆ ಏನಾದ್ ಗೊತ್ತೇನ್ರಿ, ಅದು ಅರಿವಿದು ಹಗರಿತ್ತು ವರದಾನಿ ತಗೊಂಡ್ಲು ಅಟ ಭಾಂಡೆ ಪಾಂಡೆ ಏನಿದ್ರಲ್ಲ ಅದು ನಾವು ತಗೊಂಡ. ಇದು ಮೂರನೇ ಗಂಟೆ ಯಾವ್ದು ಗೊತ್ತೇನ್ರಿ, ಇದು ಇದು ಬೀಸುಕಲ್ಲ ಖಾರ ಅರಿವುಕಲ್ಲ ಒಳಕಲ್ಲ ಇದ್ರದ ಗಂಟೆ ಇತ್ತು ರೀ ಭಾಳ ವಜಿ ಇತ್ತು, ಇದನ್ನ ಬಿಟ್ಟಕ್ಯಾರೆ ಫಾದರ್ ಅವ್ರು ನಡಿ ಹೋಗೋಣ ಅಪ್ಪನಂತೆ ಹೋಗೋಣ ಬಸವ ಕಲ್ಯಾಣಕ್ಕೆ ಹೋಗೋಣ ನಡಿ ಅತ್ತಿಕ್ಯಾರೆ. ನಡೆದ್ರು ನಡೆದ್ರು ಹೋಗ್ತಾರೆ. ಹರಿಯಾಗ ಹೊಂಟವರು ಸಂಚಾನಕ ಸಂಚಾನಕ ಹೋಗ್ತಾರು ಹೋಗ್ತಾರು. ಇನ್ನೂ ಕಲ್ಯಾಣ ಇನ್ನಟ್ಟು ದೂರಿತ್ರಿ, ಅಲ್ಲೊಂದು ಶಿವಪುರ ಅಂತ ಬರ್ತೈತಿ ದಾರ್ಯಾಗನ ಶಿವಪುರ ಹತ್ತತಿ. ಆ ಶಿವಪುರಕ್ಕೆ ಹೋಗುವುದರೊಳಗನ ಅಗಶ್ಯಾಗನ ಇವ್ರು ಹೋಗಿ ಮುಟ್ಟೋದ್ರೊಳಗ ಆ ಮನ್ಯಾಗ ಬಿಟ್ಟು ಬಂದ ಕಲ್ಲು ಈ ಗಂಟಿತ್ಲ ಕಲ್ಲಿಂದು ಅದು ಬಂದು ಕೂತಿತ್ತು ಅಲ್ಲಿ ಅಗುಶಾಗ ಇವ್ರಿಗೆ ಕಾಣುವಂಗನ ಅಗುಶಾಗ ಬಂದು ಕೂತಿತ್ತು. ಶರಣ ನೋಡಿದ ವರದಾನಿಯನ್ನು ನೋಡಿದ್ಲು, ಅಲ್ರಿ ನಾವು ಬಿಟ್ಟು ಬಂದ ಗಂಟ ಬಿಟ್ಟು ಬಂದ ಗಂಟ ಇಲ್ಲಿ ಬಂದೈತೆ ನೋಡ್ರಿ ಅಂತ. ಹಾ ಅಂತೂ ಇಲ್ಲಿ ತಂದಿಟ್ಟ ನಾವು ಇಲ್ಲಿ ತಂದಿಟ್ಟ ಅನ್ನತ್ತಂದ್ರೆ ಹಂಗಾರ ಅನ್ಕ ಇಲ್ಲೇ ಇರುನು ನೋಡುನು ಇಲ್ಲೇ ಇರುನು ಅಂತ ಹೇಳಿಕ್ಯಾರೆ. ಅವರು ಶರಣರು ಅಲ್ಲೇ ಉಳ್ಕೊಂಡ್ರು ಅಲ್ಲೇ ಉಳ್ಕೊಂಡ್ರಲ್ಲ. ಇಲ್ಲೇ ಮರದಿವಸನ ಸೊಲ್ಲಾಪುರದೊಳಗೆ ಸಿದ್ಧರಾಮ ಶಿವಯೋಗಿ ಏನು ಒಂದು ದೊಡ್ಡ ಉತ್ಸವ ಇಟ್ಕೊಂಡಿದ್ದಲ್ಲ ಜಾತ್ರೆ ಇಟ್ಕೊಂಡಿದ್ದಲ್ಲ ಅಲ್ಲೇ ಅಲ್ಲೊಂದು ಲಿಂಗ್ ಇತ್ತು ಮಲ್ಲಿಕಾರ್ಜುನ ಲಿಂಗ್ ಇತ್ತು. ಆ ಲಿಂಗಕ್ಕೆ ಸ್ವತಃ ತಾನ ಕೂತಿಕ್ಯಾರೆ ಅಭಿಷೇಕ ಮಾಡಿದ್ದವ. ಬೆಳಗು ಮುಂಜಾನೆ 4 ಗಂಟೆಗೆ ಅಲ್ಲೇ ಅಭಿಷೇಕಕ್ಕೆ ಅವಂಗ ರುದ್ರನು ಬರ್ತಿದ್ದು ರೀ, ರುದ್ರಾಭಿಷೇಕ ಅಂತಾರಲ್ಲ ಆ ರುದ್ರ ಅದು ಇದು ಎಲ್ಲಾನು ಸ್ವತಃ ಅವನ ಮಾಡವ. ಅವನು ಅಷ್ಟು ಸಮರ್ಥನು ಇದ್ರಿ, ಮಲ್ಲಿಕಾರ್ಜುನ ಜೊತೆಗೆ ಮಾತಾಡ್ತಿದ್ದವ, ಇಂಥ ಸಮರ್ಥ ಸಗುಣ ಸಾಕ್ಷಾತ್ಕಾರ ಆಗಿತ್ತು ಅವನಿಗೆ. ಸಗುಣ ಸಾಕ್ಷಾತ್ಕಾರ ಆಗಿತ್ತ ಹೊರತು ಆತ್ಮಜ್ಞಾನ ಆಗಿದ್ದಿಲ್ಲ.
ಕೊರತೆ ಹೇಳ್ತಾನೆ ನಿಮಗೆ. ಸಿದ್ಧಿ ಬೇಕಾದಷ್ಟು ಪಡಿಬಹುದು, ಏನೆಲ್ಲ ಪಡಿಬಹುದು, ಖರೆ ನಾ ಯಾರು ಅನ್ನೋದನ್ನು ಏನು ತಿಳ್ಕೊಳ್ಳೋದು ಆತ್ಮಜ್ಞಾನ ಐತಲ್ಲ ಅದಾಗಿದ್ದಿಲ್ಲ. ಹೀಗಾಗಿ ಅವಂಗೆ ಸ್ವಲ್ಪ ಕೊರತಿತ್ತು. ಅವ ಸ್ವತಃ ಬೆಳಗ್ಗೆ 4 ಗಂಟೆಗೆ ಶುಚಿರ್ಭೂತನಾಗಿ ಮರುದಿವಸನ ಮಹಾಮಸ್ತಕ ಅಭಿಷೇಕ ಅಂತಾರಲ್ಲ ಅಂಥದ್ದು ಅಭಿಷೇಕ ಇತ್ತು. ಲಿಂಗ ಹಂತಕ್ಕೆ ಬಂದು ಸಿದ್ಧರಾಮ ಶಿವಯೋಗಿ ಕುಂಡಿರ್ತಾನು. ಆ ಬಳಿಕ ಆ ಲಿಂಗದ ಮ್ಯಾಲೆ ನೀರು ಹಾಕಿ ತಾನ ಲಿಂಗವನ್ನು ತೊಳಿತಿರ್ತಾನೆ, ತಿಕ್ತಿರ್ತಾನೋ ತೊಳಿತಿರ್ತಾನೋ. ಮೊದಲು ನೀರು ಹಾಕಾವ, ಹಿಂದಾಳ್ಸಿ ಹಾಲು ಹಾಕಾವ, ತುಪ್ಪ ಹಾಕಾವ, ಹೀಗೆಲ್ಲ ಪಂಚಾಮೃತದ ಅಭಿಷೇಕ ಇತ್ತಲ್ಲ ಅದಕ್ಕೆ ಮೊದಲು ನೀರು ಹಾಕಿ ತಿಕ್ಕಾಕತ್ತಿದ್ದ. ಅವ ಲಿಂಗವನ್ನು ತಿಕ್ಕುವಾಗ ಲಿಂಗದಿಂದ ನೆಳ್ಳು ಶಬ್ದ ಬರಾಕೈತ್ರಿ, ಲಿಂಗ ನೆಳ್ಳಾಕತ್ತಿತ್ತದು ಅಂತ ಹೇಳ್ಯಾರಿ. ಇವ ಹಿಂಗೆ ತಿಕ್ಕುವಾಗ ನೆಳಾಕಿತ್ತು. ಅವಾಗ ಇವಂದ, ಲಿಂಗಯ್ಯ ಲಿಂಗಯ್ಯ ಚನ್ನ ಮಲ್ಲಿಕಾರ್ಜುನ ನೀ ಯಾಕೆ ನೆಳಾಕತ್ತಿದಿ ಅಂತಂದ್ರೆ, ಏನಿಲ್ಲಪ್ಪ ನೀ ಒಂದಿಟ್ಟ ನನ್ನ ನೆತ್ತಿ ಸೌಕಾಸ ತಿಕ್ಕು, ನನ್ನ ನೆತ್ತಿ ಸೌಕಾಸ ತಿಕ್ಕು, ಎಷ್ಟು ಕಸುವಿಲಿ ತಿಕ್ಕಾಕತ್ತಿದಿ ಅಂತಂದ ಲಿಂಗಯ್ಯ. ಅವಂತಾನು, ನಾ ದಿವಸ ಹೆಂಗೆ ತಿಕ್ತನೋ ಹಂಗೆ ತಿಕ್ಕಾಕತ್ತೀನಿ, ಇವತ್ತು ವಿಶೇಷವಾಗಿ ಅಭಿಷೇಕ ಐತಿ ಅದಕ್ಕೆ ನಾ ತಿಕ್ಕಾಕತ್ತೀನಿ ಅಂತಂದ್ರೆ, ಇಲ್ಲ ಒಂದಿಟ್ಟ ಸಾವಕಾಶ ತಿಕ್ಕು ನೆತ್ತಿ ನೋವಾಗೈತಿ ಅಂತ. ಸಾವಕಾಶ ತಿಕ್ಕು ನೆತ್ತಿ ನೋವಾಗೈತಿ ಅಂತಂದಾಗ ಪರಮಾತ್ಮ ನಿನ್ನ ನೆತ್ತಿ ನೋವಾಗಬೇಕಾದ್ರೆ ಅಂಥದ್ದೇನು ಪ್ರಸಂಗ ನಡೀತು ಅಂದವ. ಏನಿಲ್ಲಪ್ಪ ಅದು ನಿಂದ ನೋಯಪ್ಪ, ನಿಂದ ಪರಿಣಾಮೋಯಪ್ಪ. ಯಾಕೆ ನಾ ಏನು ಮಾಡೀನಿ? ನೀ ಮಾಡಬಾರದನ್ನು ಮಾಡೀರಿ. ನಿನ್ನ ಊರಾಗ ಒಬ್ಬ ಬಹಳ ದೊಡ್ಡ ಶರಣ ತತ್ವಜ್ಞಾನಿ ಇದ್ದ, ಬಹಳ ದೊಡ್ಡ ಶರಣವ, ನನ್ನ ಭಕ್ತ ತತ್ವಜ್ಞಾನಿ. ನೀನು ನನ್ನ ಭಕ್ತ ಖರೆ, ನಿನಕ್ಕಿಂತ ಹೆಚ್ಚಿನ ಭಕ್ತವ. ನೀನು ಮಾಡಿದೆ ಅಹಂಕಾರದಿಂದ, ನನ್ನ ಮಾತು ಕೇಳವರು ನಮ್ಮ ಸೇವಾ ಮಾಡೋರು ಮಾತ್ರ ನನ್ನ ಊರಾಗಿರಬೇಕು, ಇದಿಲ್ಲಂದ್ರೆ ಊರು ಬಿಟ್ಟು ಹೋಗಬೇಕು ಅಂದಿನಿ. ಅಂಥ ಶರಣ ನಿನ್ನಂಥ ಅಹಂಕಾರಿ ಊರಾಗಿರ್ತಾನೆ. ಅವನಿ ಹಂಗೆ ಅಂದ ಕೂಡ್ಲೇನೆ ಊರು ಬಿಟ್ಟು ಹಾದ. ಊರು ಬಿಟ್ಟು ಹೋಗುವಾಗ ಮನೆಯಾಗಿನ ಸಾಮಾನು 3 ಗಂಟೆ ಆಗಿದ್ದು, ಹಗರಾನ ಗಂಟ ಅವನು ಹೆಂಡತಿ ತಗೊಂಡ್ಲು, ಅದ್ರಾಗ ಹಗರಿದ್ದುದು ಅವನು ಶರಣ ತಗೊಂಡ, ಉಳ್ಕಿದ ಒಂದು ದ್ವಾರದ ಗಂಟ ಬಿಟ್ಟು ಹೋಗಿದ್ರು ಅವರು. ಹೋಗುವಾಗ ಏನಂದ್ರಂದ್ರೆ ಸಿದ್ಧರಾಮ ಶಿವಯೋಗಿಗೆ ಸಿದ್ಧಿ ಕೊಟ್ಟಿಕ್ಯಾರೆ, ಅವನು ಬುದ್ಧಿ ಯಾವ ಕೆಡಿಸ್ಯಾನಲ್ಲ, ಅವನು ತಂದ್ರು ತರ್ತಾನು ಬೇಕಾದ್ರೆ ಬಿಡ್ತಾನು ಅಂತ ಅಂದು ಹಾದ. ನಾನು ಅದನ್ನು ಹೊರಪಾಳೆ ಬತ್ತು ಎಂದೂ ಕಲ್ಲು ಹೊತ್ತಾವಲ್ಲ ನಾನು, ದೊಡ್ಡ ಗಂಟೆ ಬಿಟ್ಟು ಹೋಗಿದ್ರು ಅದಕ್ಕೆ ನಾ ಅದನ್ನು ಹೊತ್ಕೊಂಡು ಇವರು ಬರೋಕ್ಕಿಂತ ಮೊದಲ ಹೋಗಿ ಅಲ್ಲಿ ಶಿವಪುರದಾಗ ಇಟ್ನಿ, ಭಯಂಕರ ವಜ್ಜಾಗಿತ್ತು ಅದಕ್ಕೆ ಮತ್ತೆ ಓಡಿ ಬಂದನಿ ಅಲ್ಲಿ ಇಟ್ಟು ಬಂದನಿ ಅಂತಂದ. ಆವಾಗ ಸಿದ್ಧರಾಮ ಶಿವಯೋಗಿಗೆ, ಅಲ್ಲ ನಾನು ಇಷ್ಟ ನಿನ್ನ ಸೇವಾ ಮಾಡ್ತನೋ, ನಾನು ನಿನ್ನ ಜೊತೆಗೆ ಮಾತಾಡ್ತನೋ, ನಾನೇ ದೊಡ್ಡ ಭಕ್ತ ಅಂತ ತಿಳ್ಕೊಂಡಿನಿ, ನಿನಗೆ ಗಂಟು ಹೊರಸುವಷ್ಟು ದೊಡ್ಡ ಒಬ್ಬ ಶರಣದಾನೆ, ನಿನಗೆ ಗಂಟು ಹೊರಸುವಷ್ಟು ದೊಡ್ಡವ. ನಾನು ಎಷ್ಟು ಮಾಡಿದ್ರು ನಿನ್ನ ಪೂಜಾ ಮಾಡ್ಕೋತ ನಿನ್ನ ಧ್ಯಾನ ಮಾಡ್ಕೋತ ಕೂತಾವ, ನಿನಗೆ ಗಂಟು ಹೊರಿಸವ ಅಂತಂದ್ರೆ ಅವ ಎಷ್ಟು ದೊಡ್ಡವ ಇರಬೇಕು ಅಂತ. ನೀವು ಅಂತಾನು, ಹೌದು ಅಂತ ದೊಡ್ಡವನು ಊರು ಬಿಡಿಸಿದಿ, ಜ್ಞಾನಿಗಳು ಊರಾಗಿರ್ಬೇಕಪ್ಪ, ಶರಣರು ಊರಾಗಿರ್ಬೇಕಪ್ಪ, ಅಂಥ ಶರಣರಿಗೆ ಊರು ಬಿಟ್ಟು ಹೋಗ್ರಿ ಅಂತ ಅನ್ನೋ ಹಕ್ಕು ನಿನಗಿಲ್ಲ, ಏನೋ ಅಹಂಕಾರದಿಂದ ಅಂದಿ ಅವ ಬಿಟ್ಟು ಹಾದ. ಬಿಟ್ಟು ಹಾದದಕ್ಕೆ ಗಂಟು ಹೊರು ಪ್ರಸಂಗ ಬತ್ತು, ನೆತ್ತಿ ನೋವಾಗೈತಿ ಅದಕ್ಕೆ ಸಾವಕಾಶ ತಿಕ್ಕು ಅಂತ. ಒಂದು ವೇಳೆ ನೀ ಉದ್ಧಾರ ಆಗಬೇಕತ್ತಿದ್ದೀಯ ತಂದ್ರೆ, ನೀನು ನಿಜವಾಗಿಯೂ ಶರಣರ ಕೃಪಾ ಪಡಿಬೇಕು ಅಂತಿದ್ದೀಯ ತಂದ್ರೆ ಅಂದದ್ದು ತಪ್ಪಾಗೈತೆ ಅಂತ ಹೋಗಿ ಅವನ ಕರ್ಕೊಂಡು ಬಾ ಉದ್ಧಾರಕ್ಕೆ. ಅಂಥ ಜ್ಞಾನಿಗಳು
ಊರ್ ಬಿಟ್ಟು ಹೋಗಬಾರದಪ್ಪ. ಜ್ಞಾನಿಗಳು ಮನೆಯೊಳಗೆ ಇರಬೇಕು, ಊರಾಗ ಇರಬೇಕು. ಹೋಗು, ನೀ ಇದ್ದಿದ್ದಿಲ್ಲಂದ್ರೆ ಹಾಳಾಗಿ ಹೊಕ್ಕಿ. ನೀ ನನ್ನ ಭಕ್ತ ಅಂತ ನಿನಗೆ ಎಚ್ಚರಿಕೆ ಕೊಡಾಕತ್ತೇನಿ. ಇದ್ದಿದ್ದಿಲ್ಲಂದ್ರೆ ನೀ ಹಾಳಾಗಿ ಹೊಕ್ಕಿ. ಜ್ಞಾನಿಗಳ ಮನಸ್ಸು ನೋವಾಯಿತು ಅಂತಂದ್ರೆ ನೀ ಉಳಿಯಂಗಿಲ್ಲ. ನೀ ನನಗೆ ಬೇಕಾದಟ್ಟು ನೋವು ಕೊಡು. ನೀ ನನ್ನ ಭಕ್ತ, ನಾ ಸಹನ ಮಾಡ್ಕೋತನು. ಖರೆ ತತ್ವಜ್ಞಾನಿಗಳೇನದಾರಲ್ಲ, ಅವ್ರು ನನ್ನ ಸ್ವರೂಪರೇ ಇರ್ತಾರೋ, ಅವರ ಮನಸ್ಸನ್ನು ನೋವು ಮಾಡಿದೆ ಅಂತಂದ್ರೆ ನಿನಗೆ ಉಳಿಗಾಲಿಲ್ಲ. ಹೋಗು ಅಂದದ ತಪ್ಪಾಗೈತಿ ಅಂತ ಕ್ಷಮ ಕೇಳಿ ಅವನು ಕರ್ಕೊಂಡು ಬರೋ ಹೋಗು. ನನ್ನ ಜಾತ್ರಿ ಸಾವಕಾಶ ಮಾಡಕ್ಕೆ ಆವಾಗ ನಿಮಗೆ ಹೇಳ್ತನು, ಮಸ್ತಕ ಅಭಿಷೇಕ ಮಾಡೋದು ಬಿಟ್ಟು ಕ್ಯಾರೆ ಯಪ್ಪ ಎಲ್ಲಿದಾನು? ಇಲ್ಲೇ ಶಿವಪುರದೊಳಗದಾನು. ಹೋಗು ತಂದಾಗ ಸಿದ್ಧರಾಮ ಶಿವಯೋಗಿ ಸೋಲಾಪುರದಿಂದ ಅವಂಗ ಬೆಕ್ಕದಂಗೆ ಹೋಗಾಕ ಬರ್ತಿತ್ತು. ಅವಂಗ ರಥ ಇರ್ತಿತ್ತು. ಖರೆ ಹುಚ್ಚಾಗಿ ನಡ್ಕೋತ ಓಡ್ಕೋತ ಆಮುಗಿದೇವ ಶರಣ ಆಮುಗಿದೇವ ಎಲ್ಲಿದೀವಯ್ಯಪ್ಪ, ಕ್ಷಮಾ ಮಾಡು ಅಂತ ಹೇಳ್ಯಾರೆ. ಓಡ್ಕೋತ ಓಡ್ಕೋತ ಹೋಗ್ತಾನು ಶಿವಪುರದೊಳಗೆ. ಇವ್ರ ಗಂಡ ಹೆಂಡತಿ ಅಲ್ಲೇ ಅಡಿಗೆ ಮಾಡ್ಕೋತ ಕೂತಿರ್ತಾರು. ಅಗಸಿಯಾಗ ಇವ್ ಹಾದವನ ಆಮುಗಿದೇವ ಅಂದ್ಕೊಳ್ಳೆ. ಯಾಕಪ್ಪ ಅಂದವ, ಯಪ್ಪ ತಪ್ಪಾಗೈತಿಪ್ಪ, ಯಪ್ಪ ತಪ್ಪಾಗೈತಿ. ಅವನ ಜೋಡಿನೂ ಬೆಣ್ಣು ಹತ್ತಿತ್ರಿ, ಈ ಸೇವಾ ಮಾಡಕ್ ಕಾಳು ಕೊಡಕ್ ಬಂದಿತ್ಲ ಅದು ಕಂಪನಿ ಇತ್ತ. ಅವ್ರಂದ್ರು ಇವ ಶರಣ ಅಂದ್ಕೊಳ್ಳೆ. ಹೋಗಿ ಸಿದ್ಧರಾಮ ಶಿವಯೋಗಿ ದಂಡವತ್ತ ನಮಸ್ಕಾರ ಹಾಕ್ತಾನು. ಯಪ್ಪ ನನ್ನ ಬುದ್ಧಿ ಕೆಟ್ಟಿತ್ತಪ್ಪ, ಯಪ್ಪ ನನಗೆ ಸಿದ್ಧಿಗಳು ಬಂದ ಬಳಿಕ ನನ್ನ ಎದುರು ನಿಲ್ಲವನ ಯಾವಿಲ್ಲ ಅಂತ ತಿಳ್ಕೊಂಡಿದ್ನಿ. ನಾನು ಹಾಳಾಗಿ ಹೋದ್ನಿ. ನಿನ್ನಂಥ ದಿವ್ಯ ಜ್ಞಾನಿಯನ್ನು ನಾನು ಊರು ಬಿಟ್ಟು ಹೊರಗೆ ಹಾಕಿದ್ನಿ. ನಾ ಯಾರು ಪೂಜಾ ಮಾಡ್ತನಲ್ಲ ಅಂತ ಪರಮಾತ್ಮ ನಿನ್ನ ಗಂಟು ಹೊತ್ತಾನಂತಂದ್ರೆ ನೀ ಎಷ್ಟು ದೊಡ್ಡವ, ಪಾರ್ವತಿ ಪರಮೇಶ್ವರಕ್ಕಿಂತಲೂ ನೀ ದೊಡ್ಡವಪ್ಪ ಅಂತ ಹೇಳ್ಕರೆ ನಮಸ್ಕಾರ ಮಾಡಿ ಅಂದದ ತಪ್ಪಾಗೈತಿ, ಕ್ಷಮ ಮಾಡಬೇಕು ಶರಣರ, ನೀವು ಊರಿಗೆ ಬರಬೇಕು ಅಂತ ಇವ ಬೇಡಿದಾಗ ಬೇಡ್ಕೊಂಡಾಗ ಆಮುಗಿದೇವ ಅಂತಾನು. ನೋಡಪ್ಪ ನೀವು ಹೋಗಂದು ಹೋಗಾಕ ನೀ ಹೋಗಂದಾಗ ಹೋಗಾಕ ಬಾ ಅಂದಾಗ ಬರಾಕ ನಾವಿನ್ ನಿನ್ನ ಆಳಲ್ಲ. ಆತ ನಿನ್ನ ನೀ ತಪ್ಪು ಮಾಡಿದ್ದು ನಿನಗೆ ಅರುವಾಗೈತೆ, ಭಾಳ ಚಲೋ ಆತು ನೀ ಉದ್ಧಾರ ಹಾಕಿ. ಮತ್ತು ನಾವೀಗ ಬಸವ ಕಲ್ಯಾಣಕ್ಕೆ ಹೊಂಟಿವಿ ಅಂತಂದ್ರೆ ನಾವು ಅಲ್ಲಿಗೆ ಹೋಗವರು, ಮತ್ತು ನಾವು ಬರೋದಾದ್ರೆ ಬರ್ತೀವಿ. ನೀನು ತಪ್ಪು ತಿಳ್ಕೋಬೇಡ, ಆತು ದೇವರ ನಿನಗೆ ಒಳ್ಳೇದು ಮಾಡಲಿ, ಮುಂದೆ ನಾವು ಬರೋ ಟೈಮ್ಗೆ ಬರ್ತೀವಿ, ನೀ ಹೋಗಿ ಬಿಡಪ್ಪ ಕ್ಷಮ ಮಾಡ್ಬೇಕ್ರಿ. ಆತ ನಾವು ಕ್ಷಮ ಮಾಡೀವಿ, ಭಗವಂತ ಭಾಳ ದೊಡ್ಡವ, ನಿನ್ನ ತಪ್ಪಿನ ಅರಿವು ನಿನಗಾತು ಅಂತಂದ್ರೆ ಅದೇ ಒಂದು ಭಾಳ ದೊಡ್ಡದಪ್ಪ, ಇನ್ನೊಮ್ಮೆ ಅಂಥ ತಪ್ಪುಗಳನ್ನು ಮಾಡಬೇಡಪ್ಪ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸಿದ್ರಂತೆ. ಆವಾಗ ಸಿದ್ಧರಾಮ ಬಂದಿಕ್ಯಾರೆ ಜಾತ್ರಿ ಮಾಡಿದ ಅಂತ ಪ್ರಸಂಗ ಬರ್ತೈತಿ. ಯಾಕೆ ಈ ಮಾತು ಹೇಳಬೇಕಾತಂದ್ರೆ ಬಸವಣ್ಣನ ಗರಡಿ ಒಳಗೆ ಇಂತಿಂಥ ದೊಡ್ಡ ಶರಣರು ತಯಾರಾದರು. ದೇವರ ಮ್ಯಾಲೆ ಕಲ್ಲಿನ ಗಂಟು ಹೊರಸುವಂಥ ತಾಕತ್ ಅವರಿಗೆ ಬಸವಣ್ಣ ಹೇಳಿಕೊಟ್ಟ ಶಿವಯೋಗ ಸಾಧನೆಯಿಂದ ಬಂದಿತ್ತು, ಲಿಂಗ ಸಾಧನೆಯಿಂದ ಬಂದಿತ್ತು. ಬೆಳಿಗ್ಗೆ ಸಾಯಂಕಾಲ ಶಿವಾನುಭವ ಗೋಷ್ಠಿ ಶಿವಮಂತ್ರ ಏನು ಅಂತಿದ್ರಲ್ಲ ಆ ಬಲದಿಂದ ಅಂತ ಆಮುಗಿದೇವನಲ್ಲಿ ನೋಡಿ ಸುಟ್ಟು ಬೂದಿ ಮಾಡುವಂಥ ಶಾಪ ಕೊಡುವಂಥ ಸಿದ್ಧರಾಮ ಅದಾನಂದ್ರೂ ಅವಂಗ ಅದ್ರದ್ದು ಅಂಜಿಕಿಲ್ಲ. ಯಾಕೆ ಇಲ್ಲ ಅಂತ ಕೇಳಿದ್ರೆ ಭಾಳ ಮಾಡಿ ಶಾಪ ಕೊಟ್ರೆ ಇದೊಂದು ಶರೀರ ನಾಶ ಆಗಿ ಹಾದೀತೆ ಹೊರತು ಒಳಗಿರುವಂತ ಆತ್ಮಕ್ಕೆ ನಾಶ ಇಲ್ಲ ಅನ್ನೋ ಜ್ಞಾನ ಅವನಿಗಿತ್ತು. ಏನು ಶಾಪ ಕೊಡಿದ್ರೆ ಏನು ಈ ಶರೀರಕ್ಕೆ ಕೊಟ್ಟಾನ ಇಷ್ಟ, ಇದಕ್ಕೇನಾರ ಆದಿತು ಬೇಡ ಸತ್ತು ಹಾದಿತು ಇಷ್ಟ, ಒಳಗಿರುವಂತ ಚೈತನ್ಯ ರೂಪ ಆತ್ಮನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಅನ್ನೋದು ಅವರಿಗೆ ಜ್ಞಾನ ಆಗಿತ್ತು ಬಸವಣ್ಣನ ಕೃಪೆಯಿಂದ. ಜೀವಾತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮ ಅಂದ್ರೆ ಜೀವಾತ್ಮ, ಪರಮಾತ್ಮನಲ್ಲಿ ಜೀವಾತ್ಮ ಬೆರೆಸಿದ ಬಳಿಕ ಅವರಲ್ಲಿಗೆ ಹುಟ್ಟು ಸಾವುಗಳ ಭಯಾನ ಇದ್ದಿದ್ದಿಲ್ಲ, ಹುಟ್ಟು ಸಾವುಗಳ ಭಯಾನ ಇದ್ದಿದ್ದಿಲ್ಲ ಅಂತ ದಿವ್ಯ ಜ್ಞಾನ. ಆಮುಗಿದೇವ ಬಸವಣ್ಣನ ಗರಡಿ ಒಳಗೆ ಪಡ್ಕೊಂಡಿದ್ದ ಅಂತ ಚರಿತ್ರೆ ಬರ್ತದೆ ಪುಣ್ಯಾತ್ಮರೇ. ಇದು ಬಸವಣ್ಣನವರ ಕೃಪ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಏನಾಗಿತ್ತು ಅಂತ ಕೇಳಿದರೆ, ಏನು ಬಸವಣ್ಣವರು ತಾವು
ಶಿವಾನುಭವ ಗೋಷ್ಠಿ ನಡೆಸ್ತಿದ್ರು ಬೆಳಿಗ್ಗೆ ಸಾಯಂಕಾಲ. ಆ ಬಳಿಕ ತಮ್ಮ ಕಾಯಕ ಬಿಜ್ಜಳನ ಆಸ್ಥಾನಕ್ಕೆ ಹೋಗ್ತಿದ್ರು. ಇದು ದಿನಾಲು ನಡೆದೇ ಇತ್ತು. ಕಾಯಕನು ನಿಷ್ಠೆಯಿಂದ ಮಾಡ್ತಿದ್ರು, ಬೆಳಿಗ್ಗೆ ಸಾಯಂಕಾಲ ಶಿವಾನುಭವ ಗೋಷ್ಠಿ ಮತ್ತು ಶಿವಯೋಗದ ತರಬೇತಿ ಕೊಡ್ತಿದ್ರು. ಹಿಂಗೆ ನಡೆದಾಗ ಒಮ್ಮೆ ಏನಾಯ್ತು ಅಂತ ಕೇಳಿದರೆ, ಈ ಆಸ್ಥಾನದ ಒಂದು ಸಭಾಂಗಣ ಅಂತಿರ್ತೈತಲ್ಲ, ಈಗ ಮಹಾರಾಜ ಸಿಂಹಾಸನ ಮೇಲೆ ಕೂತಿರ್ತಾನೋ, ಎಡಕ್ಕೆ ಬಲಕ್ಕೆ ಮಂತ್ರಿಗಳು ಕುಂತಿರ್ತಾರೋ, ಯಾವುದಾರ ಒಂದು ಚರ್ಚೆ ಮಾಡ್ತಿರ್ತಾರಲ್ಲ, ಅದಕ್ಕೆ ಸಭಾಮಂಟಪ ಅಂತ ಕರೀತಾರೆ, ಸಭಾಂಗಣ ಅಂತ ಕರೀತಾರೆ. ಅದು ಭಾಳ ದಿವಸದ ಹಳೆಯ ಕಟ್ಟಡ ಇರುವುದರಿಂದ ಅದೊಂದು ಸ್ವಲ್ಪ ರಿಪೇರಿ ನಡೆದೈತೆ ರೀ. ಅದನ್ನು ಸ್ವಲ್ಪ ಎಲ್ಲ ತೆಗೆದು ಹಾಕೋದು ರಿಪೇರಿ ಹಿಂಗೆ ನಡೆದಿತ್ತು. ಆ ರಿಪೇರಿ ನಡೆದ ಟೈಮ್ಕನ ಕಂಬದ ಸಂಧಿಯಿಂದ ಒಂದು ಲಿಪಿ ತಳಗ ಬೀಳ್ತೈತಿ. ಅದೆಲ್ಲ ಸುಧಾರಣೆ ಮಾಡ್ತಿರ್ತಾರೆ, ಎಲ್ಲ ನಡೆದಿರ್ತೈತಿ. ಮಹಾರಾಜನು ಅಲ್ಲೇ ನಿಂತಿರ್ತಾನೋ, ಕೆಲಸ ಮಾಡೋರು ಕೆಲಸ ಮಾಡ್ತಿರ್ತಾರೋ, ಸಚಿವರು ಎಲ್ಲರೂ ಅಲ್ಲೆಲ್ಲ ಇರ್ತಾರೋ. ಅಂಥದ್ರೊಳಗೆ ಇದು ಜಂತ್ಯಾಗ ಒಂದು ಸಂಧ್ಯಾಂಗಿಂದ ಅದೆಲ್ಲ ಸ್ವಲ್ಪ ಕಿತಾಕುವಾಗ ಒಂದು ಲಿಪಿ ಒಂದು ಬರೆದದ್ದು ಬೀಳ್ತದೆ. ಅದೇನಿತ್ತು ಅಂತ ಕೇಳಿದರೆ ಒಂದು ಸುರುಳಿ ಇತ್ತದು, ಬಂಗಾರದ ತಗಡದು. ಬಂಗಾರದ ತಗಡಿನ್ಯಾಗ ಬರೆದದ್ದು ಮತ್ತು ಅದನ್ನು ತಿಳು ಇರುವುದರಿಂದ ಅದನ್ನು ಹಿಂಗೆ ಸುತ್ತಿಕ್ಯಾರಿ ಒಂದು ದಾರದಲ್ಲಿ ಕಟ್ಟಿದ್ರು. ಅದು ಸಂಧ್ಯಾಗ ಯಾವಾಗ ಇಟ್ಟಿದ್ರೋ ಏನೋ ಅದನ್ನು ಇಟ್ಟಿದ್ರು. ಅದನ್ನು ರಿಪೇರಿ ಮಾಡೋ ಟೈಮ್ಗೆ ಅದು ತಳಗೆ ಬಿತ್ತು. ಬಿದ್ದ ಕೂಡಲೇ ಬಿಜ್ಜಳ ಮಹಾರಾಜ ಅದನ್ನು ನೋಡಿದ. ನೋಡಿಕ್ಯಾರೆ, ಓಹೋ ಏನಿರಬೇಕಿದ್ರು ಅಂತ ಹೇಳಿಕ್ಯಾರೆ. ಬಿಚ್ಚಿದ, ಬಿಚ್ಚೆ ಹಿಂಗೆ ತೆಗೆದು ನೋಡ್ತಾನೋ, ಒಟ್ಟು ತಿಳಿವಾಲ್ತು, ಅಕ್ಷರರ ಅದಾವ ಒಟ್ಟು ತಿಳಿವಾಲ್ತು. ಏನಿರಬೇಕಿದು ಲಿಪಿ, ನಮ್ಮ ಹಿರಿಯರು ಎಂದಿನ ಯಾರು ಇಟ್ಟಾರೋ ಏನೋ, ಏನಿರಬೇಕು ಅಂತ ಹೇಳಿಕಾರೆ. ಅವ ದೊಡ್ಡ ದೊಡ್ಡವ್ರನ್ನ ಕರೀತಾನೋ, ಮಂತ್ರಿಗಳನ್ನು ಕರೀತಾನೋ, ಊರಾಗ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕರೀತಾನೋ, ಎಲ್ಲರನ್ನು ಕರೀತಾನೋ. ನೋಡ್ರಿಪ್ಪ, ನಿಮಗೇನಾರ ತಿಳಿತೈತೇನ, ಇದನ್ನು ಓದ್ರಿ, ಇದನ್ನು ಓದ್ರಿ ಅಂತಂದ್ರೆ ಎಲ್ಲರೂ ಹೋಗ್ತಾರ ನೋಡ್ತಾರ. ಒಟ್ಟು ಯಾರಿಗೂ ತಿಳಿವಂತರಿ. ಅದ್ರಾಗ ಭಾಳ ದೊಡ್ಡ ವಿದ್ಯಾವಂತ ಅಂತ ಅಹಂಕಾರದಿಂದ ಮೆರೆಯುವಂತ ಕೊಂಡಿ ಮಂಚಣ್ಣು ಇದ್ದಲ್ಲ, ಅವಂಗೂ ತೋರಿಸ್ತಾರ. ಅವ ಮಂಚಣ್ಣ ನೋಡ್ತಾನ, ಏನ್ರಿ ಇದು, ಇದು ಪಿಶಾಚಿ ಲಿಪಿ ರೀ, ಇದು ಯಾವುದೋ ಒಂದು ಪಿಶಾಚಿ ಬರೆದದ್ದು ಪಿಶಾಚಿ ಲಿಪಿ, ಇದೇನು ನಮಗೆ ನಿಮಗೇನು ಸಂಬಂಧ ಇಲ್ಲ, ಒಗೆದು ಬಿಡ್ರಿ ತಿಪ್ಪ್ಯಾಗ ಅಂದವು. ಅಟ್ಲೆ ಬಿಚ್ಚಳ ಮಹಾರಾಜ, ಆ ತಿಪ್ಪ್ಯಾಗ ಒಗೆಯುವುದಾದ್ರೆ ಒಗೆಯೂನು, ತಿಳ್ಕೊಂಡು ಒಗೆಯೂನಲ್ಲ, ತಿಳಿಲಾರ್ದ ಹೆಂಗೆ ಒಗೆಯೋದು? ಅದು ನಮಗೆ ಬ್ಯಾಡಾಗಿ ಇತ್ತು ಅಂತಂದ್ರೆ, ಉಪಯೋಗ ಇದ್ದಿದ್ದಿಲ್ಲ ಅಂತಂದ್ರೆ ಅದನ್ನು ತಿಪ್ಪ್ಯಾಗ ಒಗೆಯೂನ. ಏನು ಯಾಕೆ ಆಗವಲ್ತಾಕ, ಒಂದಿಟ್ಟು ಬಲ್ಲವ್ರನ್ನ ಕರೆಸಿ ಓದಿ ತಿಳ್ಕೊಂಡು ಒಗೆಯೂನು ಅಂತ ಅವಂದು. ಕಡಿಕ ಅಲ್ಲೊಬ್ಬ ವಿಷ್ಣು ಭಟ್ಟ ಅಂತ ಹೇಳಿಕಾರೆ, ಭಾಳ ದೊಡ್ಡ ವಿದ್ವಾಂಸ ಇದ್ದ. ಅವನ ಮಂತ್ರಿ ಮಂಡಲದೊಳಗೆ ಬ್ರಾಹ್ಮಣರು ಇದ್ದರ್ರಿ, ಭಾಳ ಚಲೋ ಕಲಿತವ್ರಿದ್ದರು. ಅವ್ರನ್ನ ಕರೆದು ತೋರಿಸಿದ್ರು, ವಿಷ್ಣು ಭಟ್ಟ, ನಾರಾಯಣ ಭಟ್ಟ, ಈ ಕೊಂಡಿ ಮಂಚಣ್ಣ, ಆ ಬಳಿಕ ಬಲದೇವ ಮಂತ್ರಿ ಸ್ವತಃ ಬಸವಣ್ಣವ್ರ ಮಾವ, ಇವರೆಲ್ಲರೂ ಓದಿದ್ರು. ಓದ್ರೆ ತೋಟ ತಿಳಿವಾಲ್ತು, ಓದಾಕೆ ಬರವಾಲ್ತು, ಅಕ್ಷರರು ಅದಾವು, ಓದಾಕೆ ಬರವಾಲ್ತು. ಕಡೀಕ ಈ ಬಲದೇವ ಮಂತ್ರಿ ಅಂದರೆ ಬಸವಣ್ಣನ ಮಾವ ಬಿಜ್ಜಳ ಮಹಾರಾಜರಿಗೆ ಹೇಳ್ತಾನೆ, ನಮ್ಮ ಬಸವಣ್ಣ ಗಟ್ಟು ತೋರಿಸ್ತೀರಿ ನೋಡ್ರಿ. ಅಂದ್ರೆ ಬಸವಣ್ಣ ಅವ ಕಾರ್ಕೊಂಡು ಇದ್ದಿರಲ್ಲ, ಕಾರ್ಕೊಂಡಿದ್ದ ಬ್ಯಾರೆ ಕಡೆನೇ ಇದ್ದ, ಅವನಟ್ಟು ಕರೆದ ತೋರಿಸ್ತೀರಿ. ನಾವು ಭಾಳ ಶಾಣ್ಯ, ಮತ್ತು ಕೂಡಲ ಸಂಗಮ ಕ್ಷೇತ್ರದೊಳಗೆ ಜಾತವೇದ ಮುನಿಗಳಂತ ಇದ್ದಾವ, ನೋಡೋನು ತಿಳಿತತೇನ, ಅವಂಗಟ್ಟು ಕರೆದು ತೋರಿಸ್ತಾನು ಅಂತಲೇ. ಅಡ್ಡಿಯಿಲ್ಲ, ಹಂಗಾರೆ ಬಸವಣ್ಣ ಕರೆಸ್ರಿ ಅಂತಂದರು. ಒಬ್ಬ ಹೋಗಿ ಕರ್ಕೊಂಡು ಬಂದರು ಬಸವಣ್ಣ. ಎಲ್ಲ ಇದ್ರಿ, ಕೊಂಡಿ ಮಂಚಣ್ಣ ಅವರು ಇವರು ಎಲ್ಲ ಇದ್ರಿ, ಇವರು ಎಲ್ಲ ನಿಂತಿದ್ರಿ. ಇವರು ಬಸವಣ್ಣ ಕರ್ಕೊಂಡು ಬಂದರು. ಬಸವಣ್ಣ ಬಂದ, ಬಿಜ್ಜಳ ಮಹಾರಾಜ, ಬಸವಣ್ಣವರೇ, ಇದು ಅಕಸ್ಮಾತ್ ಮ್ಯಾಗಿಂದ ಜಂತ್ಯಾಗಿಂದ ಬಿದ್ದಂಥ ಒಂದು ಲಿಪಿ ಐತಿದು, ನಮಗೆ ಯಾರ್ಯಾರಿಗೂ ತಿಳಿವಾಲ್ದು, ನಿಮಗೇನಾರ ತಿಳಿತೈತೇನೆ ಸ್ವಲ್ಪ ನೋಡ್ರಿ ಅಂತ ಅನ್ನೋದಕ್ಕೆ ಇವು ಕೊಂಡಿ ಮಂಚಣ್ಣ, ಬಲಬಲ ಮಂದಿ ನಾವು ಇಲ್ಲಿ ಸುಮ್ ಇರುವಾಗ ಸಣ್ಣ ಹುಡುಗನಿಗೆ ಅವಂಗೇನು ತಿಳಿತೈತಿ ಅದ ನಿಮ್ಮ ಮಾತು, ಸುಮ್ಮ ಕೊಡ್ರು ವಾಲ
ತನಗೂ ಓದಾಕ ಬಂದಿಲ್ಲ, ಸುಮ್ಮ ಕುಂಡಿರ್ಬೇಕು ಬೇಡೋ. ನಮ್ಮಂತಾವು ನಮ್ಮ ತಲೆ ಇದ್ರಾಗ ಬೇಡಗಾತ, ಎದುರಾಗತ ಯಾಂಬಲ್ ಬೇಡಗ. ನಮ್ಮ ತಲೆ ಇಂಥದ್ರಾಗ ಓದೋದ್ರೊಳಗೆ ಬರೆಯೋದ್ರೊಳಗೆ ತಲೆ ಬೇಡಗಾಗಿ ಹೋತ, ನಮಗೆ ಓದಾಕ ಬರುವಾಗ್ತು ಈ ಹುಡುಗ ಕೊಡ್ತಾರೆ. ಹಾಂ ಹಾಳಾಗಿ ಹೋಗ್ರಿ ಅಂದವ ಮಂಚಣ್ಣ. ಮಂಚಣ್ಣಗೆ ಕೈ ಮುಗೋದು ಹೇಳಿರಿಪ್ಪ, ನೀವು ಒಂದಿಲ್ಲಿ ಸುಮಾರು ಕೊಂಡ್ರು ನೋಡೋನು ಏನು ಆಕತಿ ಅಂತ ಹೇಳ್ಯಾರ ಅಂದರು. ಬಸವಣ್ಣ ಕೈಯಾಗ ಕೊಟ್ಟರು. ಬಸವಣ್ಣ ಅದನ್ನು ಪರಮಾತ್ಮನ ಸ್ಮರಣೆ ಮಾಡ್ಕೋತನ ತಗೊಂಡ. ಏನು ತಗೊಂಡ ಅಂತಂದ್ರೆ, ಇಂಥ ದೊಡ್ಡ ಕೆಲಸ ಓದಾಕೆ ನನಗೆ ಕೊಟ್ಟಾರಂದ್ರೆ ಪರಮಾತ್ಮ ನೀನು ನನಗೆ ಅದರ ಜ್ಞಾನ ಕೊಡಬೇಕು. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿಯ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿ ಅದನ್ನು ಕೈಯಾಗ ತಗೊಂಡ್ರು. ಆ ಬಳಿಕ ಅದನ್ನು ಬಿಚ್ಚೆ ನೋಡಿದರು. ನೋಡಿದರು ಅವರಂದರು, ಇದು ಕನ್ನಡಿ ಲಿಪಿ ಅತಿ, ಇದು ಓದಬೇಕಾದ್ರೆ ಒಂದು ಕನ್ನಡಿ ಬೇಕಾಗ್ತೈತಿ, ಕನ್ನಡಿ ತರಸ್ರಿ ಅಂತಂದ. ಬಸವಣ್ಣ ಕನ್ನಡಿ, ಅದು ಲಿಪಿ ಏನಿತ್ತಂದ್ರೆ ಅದು ಮೊದಲೇದು ಹಳೆಗನ್ನಡದಾಗಿತ್ತದು. ಒಂದನೇದು ಅದು ನಾವು ಬರೆಯುವಾಗ ಹಿಂಗೆ ಬರಿತೀವಲ್ಲ, ಎಡಕಿನಿಂದ ಬಲಕ್ಕೆ ಬರಿತೀವಲ್ಲ, ಅದು ಹಳೆಗನ್ನಡದಾಗಿತ್ತು. ಅದು ಬಲಕಿನಿಂದ ಎಡಕ್ಕೆ ಬರೆದಿದ್ರು ಅದನ್ನು. ಯಾಕಂತಂದ್ರೆ ಅದು ಸರಳವಾಗಿ ಮಂದಿಗೆ ತಿಳಿಬಾರ್ದು, ಬಲ್ಲವ್ರಿಗೆ ಅಟ್ಟ ತಿಳಿಬೇಕು ಅನ್ನೋದು ಬರೆದವ್ರದ್ದು ಅಭಿಪ್ರಾಯ ಇತ್ತದು. ಅದು ಹಿಂಗೆ ಬರೆದಿದ್ದಿಲ್ಲ, ಹಿಂಗೆ ಬರೆದಿದ್ರು. ಬೇಕಾದ್ರೆ ನೀವು ಹೋಗಿ ಅದನ್ನು ಬರೆದು ನೋಡ್ರಿ ನೀವು. ಏನ್ರಿ ಈಗ ಅರಳಿ ಮಟ್ಟಿ ಅಂತ ಐತೆ ನಿಮ್ಮೂರು, ಅರಳಿ ಮಟ್ಟಿ ಮಾಡ್ತೀರಿ ನೀವು ಅರಳಿ ಮಟ್ಟಿ. ಅದು ಹಂಗೆ ಇದ್ದಿದ್ದಿಲ್ಲ, ಅದು ಹಿಂಗೆ ಹಿಂಗೆ ಅ, ಆ ಬಳಿಕ ಹಿಂಗೆ ರ, ಹಿಂಗೆ ಮ, ಹಿಂಗೆ ಹಿಂಗೆ ಉಲ್ಟಾ ಇತ್ತು. ಮತ್ತು ನಡಬಾರಕ ನಡಬಾರಕ ಗಜ್ಬಿಜಿ ಗಜ್ಬಿಜಿ ಗೆರಿಗಳಿದ್ದವು. ಎರಡೆರಡು ಮೂರು ಮೂರು ಅಕ್ಷರಗಳ ನಡಬಾರಕ ಗಜ್ಬಿಜಿ ಗಜ್ಬಿಜಿ ಇದ್ದವು. ಅದಕ್ಕೆ ಅವರು ಹೇ ಇದೇನಿದೆ ಪಿಶಾಚಿ ಲಿಪಿ ತಂದಿದ್ದವು ಮಂಚಣ್ಣ, ಅದನ್ನು ನೋಡಿಕ್ಯಾರೆ. ಅದನ್ನು ಬಸವಣ್ಣ ಅವ್ರ ಕೈಯಾಗ ಕೊಟ್ಟಾಗ, ಏನಿಲ್ಲ ಇದಕ್ಕೊಂದು ಕನ್ನಡಿ ತರಸ್ರಿ, ಓದಕ್ಕೆ ಬರ್ತೈತಿ ನೋಡೋನು, ಪ್ರಯತ್ನ ಮಾಡ್ತಾನು. ಅದು ಕೂಡಲ ಸಂಗಮ ದೇವನ ಅನುಗ್ರಹ ತಂದಾಗ ಕನ್ನಡಿ ತರಿಸ್ರಿ. ಕನ್ನಡಿ ತರಿಸ್ಕ್ಯಾರೆ, ಕನ್ನಡಿ ಮುಂದೆ ಅದನ್ನು ಹಿಂಗೆ ಹಿಡಿದವ, ಹಿಂಗೆ ಹಿಡಿದ ಕೂಡಲೇ ಅದು ಸರಳ ಆತದು, ಸರಳ ಆತು. ಒಂದು ಎರಡೆರಡು ಮೂರು ಮೂರು ಅಕ್ಷರ ನಡಬಾರಕ ಏನು ಗಜ್ಬಿಜಿ ಇತ್ತು ಏನು ಬರೆದಿದ್ರಲ್ಲ, ಅದನ್ನು ಬಿಟ್ಟುಬಿಟ್ಟು ಬಿಟ್ಟುಬಿಟ್ಟು ಓದಿದ್ರೆ ಅದರಾಗ ಏನು ಬರೆದಿದ್ರು ಅಂತ ಕೇಳಿದರೆ, ಈ ಸಿಂಹಾಸನದ ಕೆಳಗೆ, ಅದೇನು ಬಿಜ್ಜಳ ಮಹಾರಾಜ ಕುಂಡ್ರು ಸಿಂಹಾಸನ ಇತ್ತಲ್ಲ, ಈ ಸಿಂಹಾಸನದ ಕೆಳಗೆ ಚಾಲುಕ್ಯ ಸಾಮ್ರಾಜ್ಯದ ರತ್ನಾಕರ ತ್ರಿಭುವನ ಮಲ್ಲ ಪೆರ್ಮಡಿಯ ವಿಕ್ರಮಾದಿತ್ಯರು ತಮ್ಮ ಸಮಯದಲ್ಲಿ ಇದ್ದಂಥ ಸುವರ್ಣ ಯುಗದ ಸವಿ ನೆನಪಿಗಾಗಿ 66 ಕೋಟಿ ಬಂಗಾರದ ನಾಣ್ಯಗಳನ್ನು ಅಪಾರವಾದ ಮುತ್ತು ರತ್ನ ಮಾಣಿಕ್ಯಗಳನ್ನು ಸಂಗ್ರಹಿಸಿ ಇಟ್ಟಿರುತ್ತಾರೆ. ಈ ನಿಧಿ ಯಾರಿಗೆ ದೊರೆಯುತ್ತದೆಯೋ ಅವರು ಸದುಪಯೋಗ ಮಾಡಿಕೊಳ್ಳಬೇಕು ಅಂತ. ಅದು ಭಾಳ ದಿವಸದ ಹಿಂದೆ ಒಬ್ಬ ತ್ರಿಭುವನ ಮಲ್ಲ, 3 ಲೋಕಗಳನ್ನು ಗೆಲ್ಲುವಂಥ ಶೂರನಾದಂಥ ಒಬ್ಬ ಸಾಮ್ರಾಜ್ಯ ಪೆರಮಡಿ ವಿಕ್ರಮಾದಿತ್ಯ ಅಂತ ಆಗಿ ಹೋಗಿದ್ದ. ಅವನ ಕಾಲಕ್ಕೆ ಅದು ಬೆಳ್ಳಿ ಬಂಗಾರ ಮುತ್ತು ರತ್ನ ಮಾಣಿಕ್ಯಗಳಿಗೆ ಕೊರತಿದ್ದಿಲ್ಲ. ಒಮ್ಮೊಮ್ಮೆ ಹಂಪಿಯಾಗ ಸಹಿತ ಜ್ವಾಳ ಅಳದ ಮಾರಿದಂಗೆ, ಸೇರಿನ್ಯಾಗ ಅಳದ ಮಾರಿದಂಗ ಮುತ್ತು ರತ್ನ ಮಾರ್ತಿದ್ರಂತೆ. ಬಜಾರ್ದಾಗ ಜ್ವಾಳ ತೊಗೊಂಡ್ಕೊಂಡಿರ್ತಾರಲ್ಲ ಈಗ ಮಾಲಿಕ್ಪುರದಾಗ, ಹಂಗೆ ಮುತ್ತು ರತ್ನ ಸುರುಕೊಂಡು ಕುಂಡಿರ್ತಿದ್ರಂತೆ, ಸೇರಿನ್ಯಾಗ ಅಳಳದ ತುಂಬಿ ತುಂಬಿ ಮಾರ್ತಿದ್ರಂತೆ. ಅಂಥ ಒಂದು ಕಾಲ ಅವರು, ಇಂಥ ಸುವರ್ಣ ಯುಗದ ಕಾಲದೊಳಗೆ ಭಾಳಷ್ಟು ಧನ ಸಂಗ್ರಹಿಸಿ 66 ಕೋಟಿ ಬಂಗಾರದ ನಾಣ್ಯಗಳು ಅಪಾರ ಮುತ್ತು ರತ್ನ ಮಾಣಿಕ್ಯಗಳನ್ನು ಸಂಗ್ರಹಿಸಿ ಆ ಸಿಂಹಾಸನದ ಕೆಳಗೆ ಹಗೆದಾಗ ಜ್ವಾಳ ಇಟ್ಟಂಗೆ ಅದನ್ನು ಇಟ್ಟು ಅದರ ಮ್ಯಾಲ ಮುಚ್ಚಿ ಅದರ ಮ್ಯಾಲ ಸಿಂಹಾಸನ ಘಟ್ಟಂಗೆ ಸ್ಥಾಪನೆ ಮಾಡಿದರು.
ಅದರದ್ದು ಕುರುಹು ಬರೆದಿಟ್ಟಿದ್ರು ಅದನ್ನು. ಇದು ಅಕಸ್ಮಾತ್ ಈ ನಿಧಿ ಯಾರಿಗಾದರೂ ದೊರೆತದ್ದಾದ್ರೆ ಅವರು ಅದರದ ಸದುಪಯೋಗ ಮಾಡ್ಕೋರಿ ಅಂತ ಬರೆದಿದ್ರು. ಅದನ್ನು ಹೇಳಂತಲೇ ಹೇಳ್ತನು ಬಿಜ್ಜಳ ಮಹಾರಾಜ್ ಇಷ್ಟು ಆನಂದ ಆತು, ಇಷ್ಟು ಅಪಾರ ಸಂಪತ್ ಆತಿಲ್ಲೇ ತಾವ ಆತಿದ್ದ ಕೊಂಡಿ ಮಂಚನ ಮಾಡಿ ಸುಮ್ಕೊಂಡ್ರವಲ್ಲ ಅವ ತಾನು ಮಹಾರಾಜ ಮಹಾರಾಜ ಅವನ ಮಾತು ಕೇಳಬೇಡ್ರಿ. ಅದು ಸಿಂಹಾಸನ ಅಂದ್ರೆ ಚಲೋ ಮುಹೂರ್ತ ನೋಡಿಕ್ಯಾರೆ ಅದನ್ನ ಕುಂಡ್ಸಿರ್ತಾರ. ಇವನ ಮಾತು ಕೇಳಿ ನೀವು ತೆಗೆದ್ರಿ ಅಂದ್ರೆ ನಿಮ್ಮ ರಾಜ್ಯ ಹಾಳಾಗಿ ಹೋಗ್ಕಟ್ಟೆ, ನಿಮ್ಮ ರಾಜಕೀಯನ ಹೋಗ್ಕಟ್ಟೆ ಅವನು. ಅವ ಕೊಂಡಿ ಮಂಚ ಅವ ಹಂಗ ಅನ್ನೋದಕ್ಕೆ ಬಸವಣ್ಣಂತಾನು ಮಹಾರಾಜರ ಮುಹೂರ್ತ ಭಾಳ ಮುಖ್ಯ ಅಲ್ಲ, ರಾಜ್ಯ ಚಲೋ ತಂಗ ನಡ್ಕೊಂಡು ಹೋಗಬೇಕನ್ನುವಂತ ಮನಸ್ಸು ಭಾಳ ಮುಖ್ಯವಾದದ್ದು, ಅದಕ್ಕೆ ನೀವು ಆ ಕಡೆ ಲಕ್ಷ್ಯ ಕೊಡಬೇಡ್ರಿ. ಈ ಈ ಸಿಂಹಾಸನದ ಕೆಳಗೆ ಸಂಪತ್ತು ಇದ್ದಿದ್ದು ಖರೆ ಐತಿ ಅಂತ ನಾವು ಕೊಂಡಿ ಮಂಚ ಇದು ಸುಳ್ಳೈತೆ ಅದ ನಾವು ಐತ ಅಲ್ಲೇ ಇದು ಸುಳ್ಳೈತೆ ಅಂದ್ಕೊಳ್ಳೆ ಬಸವಣ್ಣಂತಾನು. ಒಂದು ವೇಳೆ ಈ ಮಾತು ಸುಳ್ಳಾದ್ರೆ ನನ್ನ ಶಿರಶ್ಛೇದನ ಮಾಡ್ರಿ, ನನಗೆ ವಿಶ್ವಾಸ ಐತಿ ಇದ್ರ ತಳಗ ಸಂಪತ್ತು ಐತಿ, ಇದು ಸುಳ್ಳಾತಂದ್ರೆ ನನ್ನ ಶಿರಶ್ಛೇದನ ಮಾಡ್ರಿ ಅಂದ್ಕೊಳ್ಳೆ. ಏನ್ಯಾಕಾಗವಲ್ದಾಗ ಬಸವಣ್ಣನ ಮಾತ ಬಿಜ್ಜಳ ಮಹಾರಾಜನಿಗೆ ಪಸಂದ ಆಗ್ತೈತಿ. ಆಗಿಂದಾಗ ನಾಲ್ಕು ಮಂದಿನ ಕರೆಸಿ ಆ ಸಿಂಹಾಸನವನ್ನು ಸರಿಸಿ ಹಡ್ಡಿ ನೋಡಕ್ಕಾಗಲಿ ಅಪಾರ ಸಂಪತ್ತು ಸಿಕ್ಕ ಬಿಡ್ತತಿ. ಅದ್ರಾಗ ಏನೇನು ಬರೆದಿದ್ರು ಎಳ್ಳಟ್ಟು ಸುಳ್ಳಿದ್ದಿದ್ದಿಲ್ಲ, 66 ಕೋಟಿ ಬಂಗಾರದ ನಾಣ್ಯಗಳಿದ್ದು ಅಪಾರ ಮುತ್ತು ರತ್ನ ಮಾಣಿಕ್ಯಗಳಿದ್ದು ಅದನ್ನೆಲ್ಲ ನೋಡಿಕರೆ ಬಿಜ್ಜಳ ಮಹಾರಾಜನಿಗೆ ಇಷ್ಟು ಸಂತೋಷ ಆಗ್ತೈತಿ, ಇಷ್ಟು ದೊಡ್ಡ ಸಂಪತ್ತನ್ನು ನನಗೆ ನಿಧಿ ಸಿಕ್ತಲ್ಲ ಅಂತ ಹೇಳಿ ತನ್ನ ಕೊಳ್ಳಾಗ ಏನೋ ಒಂದು ಮುತ್ತಿನ ಹಾರಿತ್ತಲ್ಲ ಅದನ್ನು ತೆಗೆದ ಬಸವಣ್ಣ ತಗೋ ನಿನಗೆ ಬಹುಮಾನ ಅಂತ. ಆವಾಗ ಬಸವಣ್ಣವರು ಅಂದರು ಬೇಡ ಮಹಾರಾಜ, ನಾನು ನನ್ನ ಕೆಲಸ ಮಾಡಿ ನಾನು ನಿಮ್ಮ ಸೇವಕ, ನೀವು ನನಗೆ ತಿಂಗಳಿಗೊಮ್ಮೆ ನೀವು ನನಗೆ ಪಗಾರ ಕೊಡ್ತೀರಿ, ನಾನು ನಿಮ್ಮ ಸೇವಕ, ನೀವು ಒಂದು ಕೆಲಸ ಹೇಳಿದ್ದು ಮಾಡಬೇಕಾದದ್ದು ನನ್ನ ಕರ್ತವ್ಯ, ಓದಂದ್ರಿ ಓದಿದ್ನಿ, ಅದಕ್ಕೆ ಬಹುಮಾನದೇನು ಅವಶ್ಯಕತೆ ಇಲ್ಲ, ನಿಮ್ಮ ಬಹುಮಾನ ನನಗೆ ಬೇಕಾಗಿಲ್ಲ ಅಂತಂದವ. ಹಂಗಾರ ಇದ್ರ ಬಿಡು, ಇದೇನು ನಿಧಿ ಹತ್ತೈತ್ಲ ಗಂಟ ಈ ಸಂಪತ್ತೇನಿತ್ಲ ಇದ್ರಾಗಿಂದು ಅರ್ಧ ಪಾಲು ತಗೋ, ಅರ್ಧ ನನಗಿರ್ಲಿ, ಯಾಕೆ ಹೇಳಿಕೊಟ್ಟಾವ ನೀ ಅರ್ಧ ನೀ ತಗೋ, ಬೇಡ ನಿನಗೆ ಅರ್ಧ ಭಾಳ ಹಾಕಿತ್ತಂದ್ರೆ ನಾಲ್ಕನೇ ಭಾಗ ತಗೋ ಅಂದಾಗ ಬಸವಣ್ಣ ಹೇಳ್ತಾನು ಮಹಾರಾಜ್ ಈ ಸಂಪತ್ತ ತಗೊಳಾಕ ನನಗೂ ಹಕ್ಕಿಲ್ಲ ಕೊಡಾಕ ನಿಮಗೂ ಹಕ್ಕಿಲ್ಲ ಅಂತ ಬಸವಣ್ಣನ ಮಾತ. ಈ ನಿಧಿ ಈ ಸಂಪತ್ತು ತಗೊಳಾಕ ನನಗೂ ಹಕ್ಕಿಲ್ಲ ಕೊಡಾಕ ನಿಮಗೂ ಹಕ್ಕಿಲ್ಲ ಅಂದುಕೊಳ್ಳೆ ಹಾ ಅಂದವ ಹಂಗ್ಯಾಂಗ ಅಂದುಕೊಳ್ಳೆ ಹೇಳ್ತಾನೆ ಬಸವಣ್ಣ ಮಹಾರಾಜ್ ಈ ಸಂಪತ್ತು ಪ್ರಜೆಗಳ ಸಂಪತ್ತಿದು, ಇದು ಪ್ರಜೆಗಳ ಸಂಪತ್ತು, ಇದು ಪ್ರಜೆಗಳಿಗಾಗಿ ದೇಶದ ಹಿತಕ್ಕಾಗಿ ಇದನ್ನು ಬಳಸಬೇಕೇ ಹೊರತು ಇದನ್ನು ಮುಟ್ಟಾಕ ನನಗೂ ಅಧಿಕಾರ ಇಲ್ಲ ನಿಮಗೂ ಇದನ್ನು ಬಳಸಾಕ ಅಧಿಕಾರ ಇಲ್ಲ, ಪ್ರಜೆಗಳ ಸ್ವತ್ತೈತಿದು. ಎಂದೇನೋ ಮಹಾತ್ಮರು ಇದನ್ನು ಇಟ್ಟಾರ ಸಂಗ್ರಹ ಮಾಡಿ, ಪ್ರಜೆಗಳಿಂದ ಸಂಗ್ರಹ ಮಾಡ್ಯಾರು, ತಮ್ಮಲ್ಲಿದ್ದು ಸಂಗ್ರಹ ಮಾಡ್ಯಾರು, ಇದು ಅವರಿಗೆ ಮುಟ್ಟಬೇಕಾದದ್ದೇ ಹೊರತು ಇದು ನಮಗೂ ಅಲ್ಲ ನಿಮಗೂ ಅಲ್ಲ ತಂದಾಗ ಬಸವಣ್ಣನ ಮಾತು ಇನ್ನೂ ಪಸಂದ ಆತ ಅವನಿಗೆ. ಎಂಥ ತ್ಯಾಗಿ ಅದ ನೀವ, ಎಂಥ ಮಹಾತ್ಮ ಅದ ನೀವ ಅಂತ ಹೇಳಿದರೆ ಹಂಗಾರ ಬಸವಣ್ಣ ನೀನ ಹೇಳು ಈ ಸಂಪತ್ತು ಏನು ಮಾಡಬೇಕು, ನೀನ ಹೇಳು ಈ ಸಂಪತ್ತು ಏನು ಮಾಡಬೇಕು ಅಂತ ಅಂದಾಗ ಬಸವಣ್ಣ ಹೇಳ್ತಾನೆ ಬಸವಣ್ಣನವರ ಸಲಹೆಯಂತೆ ಏನು ಮಾಡ್ತಾರು ಅಂತ ಕೇಳಿದರೆ ಗ್ರಾಮಾಭಿವೃದ್ಧಿಗೆ ಅಂದರೆ ಗ್ರಾಮದ ಅಭಿವೃದ್ಧಿ ಗ್ರಾಮಾಭಿವೃದ್ಧಿಗೆ ಕೆರೆ ಕಟ್ಟಲು ನೀರಾವರಿ ಮಾಡಲು ದಾರಿಯಲ್ಲಿ ದೀಪಗಳನ್ನು ಹಚ್ಚಲು ಆಸ್ಪತ್ರೆಗಳಿಗೆ ಖರ್ಚು ಮಾಡಬೇಕು ಅಂತ ಹೇಳಿದರೆ ಸಲಹೆ ಕೊಡ್ತಾನು. ಹಂಗಾರ ಬಸವಣ್ಣ ನಿನ್ನ ಹಿರಿತನದೊಳಗೆ ಒಂದು ಸಮಿತಿ ಮಾಡ್ತೀವಿ ಇದನ್ನು ನೀನೇ ಸಂಪೂರ್ಣ ಸದ್ವಿನಿಯೋಗ ಮಾಡು ಅಂತ
ಮಹಾರಾಜ ಅಪ್ಪಣೆ ಕೊಡ್ತಾನೋ. ಆಗಲಿ ಮಹಾರಾಜ, ನಿಮ್ಮ ಅಪ್ಪಣೆ ಆಗೈತಿ ಅಂತಂದ್ರೆ ಹಂಗ ಮಾಡ್ತಾನೋ ಅಂತ ಹೇಳಿದರೆ ಆ ಸಂಪತ್ತು ತಗೊಂಡು ಊರು ಸುಧಾರಣೆ ಮಾಡ್ತಾನೆ ಬಸವಣ್ಣ. ಗ್ರಾಮದ ಅಭಿವೃದ್ಧಿಗಾಗಿ, ಗ್ರಾಮದ ಕಲ್ಯಾಣಕ್ಕಾಗಿ, ಬಡವರ ಕಲ್ಯಾಣಕ್ಕಾಗಿ, ಮನೆ ಇಲ್ಲದವರಿಗೆ ಮನೆ ಸಲುವಾಗಿ ಅದನ್ನೆಲ್ಲ ಖರ್ಚು ಮಾಡ್ಲಕ್ಕೆ ತಯಾರಕ್ಕನು. ಆ ಖರ್ಚು ಮಾಡೋದನ್ನು ನೋಡ್ತಾನೋ ಯಾರು? ಬಿಜ್ಜಳ ಮಹಾರಾಜ ನೋಡ್ತಾನೋ. ಹಂಗಾರ ಇಲ್ಲಿ ತನಕ ನೀನು ಸಾಮಾನ್ಯ ಒಬ್ಬ ಕಾರ್ಕುನ ಆಗಿದ್ದಿ, ಹಣದ ಸದ್ಬಳಕೆ ಮಾಡುವಂಥ ಒಬ್ಬ ಧೀರ ಪುರುಷ ನೀ ಇರುವುದರಿಂದ ಇನ್ನು ಮ್ಯಾಲತ್ತ ಹಣಕಾಸಿನ ಮಂತ್ರಿ ನೀನು. ಹಣಕಾಸಿನ ಮಂತ್ರಿ ಅದಕ್ಕಿಂತ ಮೊದಲು ಸಿದ್ಧರಸ ಅಂತ ಹೇಳಿಕರೆ ಒಬ್ಬಿದ್ದ, ಅವನು ತೀರ್ಕೊಂಡಿದ್ದ. ತೀರ್ಕೊಂಡಿದ್ದಕ್ಕೆ ಆ ಜಾಗನೂ ಖಾಲಿ ಇತ್ತು. ಅದಕ್ಕೆ ಬಿಜ್ಜಳ ಮಹಾರಾಜ ಆಗಿದ್ದಾಗ ಹೇಳ್ತಾನು, ಸಿದ್ಧರಸರ ನಿಧನದಿಂದ ಉಳಿದಿರುವಂತಹ ಹಣಕಾಸಿನ ಸಚಿವ ಸ್ಥಾನ ಇನ್ನು ಮೇಲೆ ಬಸವಣ್ಣನಿಗೆ ಕೊಡಬೇಕು ಅಂತ ಹೇಳ್ತಾರೆ. ಆಗಿಂದಾಗ ಬಸವಣ್ಣ ಹಣಕಾಸಿನ ಮಂತ್ರಿಯಾಗಿ ಬಿಡ್ತಾನೆ. ಈ ರೀತಿಯಾಗಿ ಸಮಾಜದ ಉದ್ಧಾರ ಮಾಡ್ತಾ ಇರುವ ಸಂದರ್ಭವನ್ನು ನೋಡಿ, ಅಷ್ಟರೊಳಗೆ ಬಸವಣ್ಣ ಎಷ್ಟು ದೊಡ್ಡ ತ್ಯಾಗಿ ಅನ್ನೋದು ಪ್ರಚಾರ ಆಗಿಬಿಡ್ತತಿ. ಒಂದು ದುಡ್ಡು ಮುಟ್ಲಿಲ್ಲ ಅನ್ನೋದು ಪ್ರಚಾರ ಆಗಿಬಿಡ್ತತಿ. ಆ ಬಳಿಕ ಇಂಥ ಲಿಪಿ ಓದಿದ ಅನ್ನೋದು ಪ್ರಚಾರ ಆಕತಿ. ಇದೆಲ್ಲ ಪ್ರಚಾರ ಆದ ಬಳಿಕ ಅಲ್ಲೆಲ್ಲಿಗೆ ಅಲ್ಲೆಲ್ಲಿಗೆ ಬಸವಣ್ಣನವರ ಗುಣಗಾನ. ಏನು ಬಸವಣ್ಣ, ಏನು ಮಹಾತ್ಮ, ದೀನ ದಲಿತರನ್ನು ಉದ್ಧಾರ ಮಾಡಿದ, ನಮ್ಮ ಊರು ಕಲ್ಯಾಣ ಮಾಡಿದ ಅಂಥೇಳಿಕರೆ ಗುಣಗಾನ ಮಾಡ್ತಾ ಇರ್ತಾರೋ. ಅದನ್ನೆಲ್ಲ ಕೇಳಿದ ಬಳಿಕ, ಅದನ್ನೆಲ್ಲ ನೋಡಿದ ಬಳಿಕ ಬಿಜ್ಜಳ ಮಹಾರಾಜನ ಸಾಕು ತಂಗಿ ಅಂಥೇಳಿ ನೀಲಾಂಬಿಕಾ ಅಂತ ಒಬ್ಬಕ್ಕೆ ಹೆಣ್ಮಗಳು. ನೀಲಾಂಬಿಕಾ ಯಾರು ಅಂತಂದ್ರೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಬಿಜ್ಜಳ ಮಹಾರಾಜನ ಒಡ ಹುಟ್ಟಿದ ತಂಗಿ ಅಲ್ಲ. ಬಿಜ್ಜಳ ಆ ನೀಲಾಂಬಿಕೆಯನ್ನ ಬಹಳ ಪ್ರೀತಿಲೆ ಜೋಪಾನ ಮಾಡಿದ್ದ, ಸಾಕಿದ್ದ. ಸಾಕು ತಂಗಿಯ ತರಲ್ಲ ಜೋಪಾನ ಮಾಡಿದ್ದ. ಹಂಗಾರ ಸಾಕು ತಂಗಿಯ ತಂದ್ರೆ ಹಂಗಾರ ಈ ನೀಲಾಂಬಿಕೆ ಎಲ್ಲಿಂದ ಬಂದ್ಲು ಏನು ಅಂತ ಕೇಳಿದರೆ, ಅಲ್ಲೇ ಸಿದ್ಧರಸ ಅಂತ ಏನು ಹಣಕಾಸಿನ ಮಂತ್ರಿ ಇದ್ದಲ್ಲ, ಅವನು ತೀರ್ಕೊಂಡ. ಈಗ ಆದ ಜಾಗ ಬಸವಣ್ಣ ಕೊಟ್ರಲ್ಲ. ಇವರು ಬಹಳ ದೊಡ್ಡ ಪ್ರಾಮಾಣಿಕ ಜನ ಅವರು. ಬಿಜ್ಜಳ ಮಹಾರಾಜ ಈ ಕಡೆ ಮಂಗಳವಾಡಿ ಒಳಗೆ ಒಂದ ವರ್ಷದ ಹುಡುಗ ಇದ್ದಾಗ ಬಿಜ್ಜಳ ಮಹಾರಾಜನ ಅಪ್ಪ ತೀರ್ಕೊತಾನೆ. ಆವಾಗ ಈ ಸಿದ್ಧರಸ ಅನ್ನವ ಅವ್ರ ಕಡೆ ಇದ್ದ ಮಂತ್ರಿಯಾಗಿ. ಬಹಳ ಪ್ರಾಮಾಣಿಕ ನಂಬಿಕೆ ಉಳ್ಳಂತ ಮನುಷ್ಯ ಅವ. ಬಿಜ್ಜಳ ಮಹಾರಾಜ ಒಂದ ವರ್ಷದ ಕೂಸಿತ್ತಿದ್ದು. ಆವಾಗ ಇವರಪ್ಪ ಸಾಯ್ತಾನೆ. ಅವರಪ್ಪ ಸತ್ತಾಗ ಆವಾಗ ಈ ಸತಿ ಸಹಗಮನ ಅಂತಾರಲ್ಲ, ಗಂಡ ಸತ್ತು ಕೂಡಲೇ ಗಂಡನ ಜೋಡಿ ಹೆಂಡತಿನೂ ಕಿಚ್ಚಿನೊಳಗೆ ಹೋಗಿ ಬಿದ್ದು ಸಾಯ್ಬೇಕನ್ನೋದಿತ್ತು. ಆಗಿನ ಕಾಲ ಹಂಗಿತ್ತು. ಅದನ್ನು ಬಸವಣ್ಣ ಇದನ್ನೆಲ್ಲ ವಿರೋಧ ಮಾಡಾಕನ ಹುಟ್ಟಿ ಬಂದಾವ. ಯಾವಾಗ ಬಿಜ್ಜಳ ಮಹಾರಾಜನ ಅಪ್ಪ ತೀರ್ಕೊಂಡ್ಲ, ಆವಾಗ ಅಪ್ಪನ ಜೋಡಿ ಬಿಜ್ಜಳ ಮಹಾರಾಜನ ಹಡದ ತಾಯಿನೂ ಕೂಡ ಒಂದ ವರ್ಷದಾಗ ಇದ್ರೂ ಸಹಿತ ಆಗಿನ ನಿಯಮದ ಪ್ರಕಾರ ಗಂಡನ ಜೋಡಿ ಆಕಿನೂ ಸಾಯ್ಬೇಕು ಅನ್ನೋದು ನಿಯಮಿತ್ತು. ಆವಾಗ ಆ ಬಿಜ್ಜಳನ ತಾಯಿ ನಂಬಿಗಸ್ತರಾದಂಥ ಈ ಸಿದ್ಧರಸ ಏನಿದ್ದಲ್ಲ ಮಂತ್ರಿ, ಇವನ ಹೆಂಡತಿ ಪದ್ಮಗಂಧೆ ಅಂತ ಆಕಿ ಹೆಸರು, ಅವರಿಬ್ಬರನ್ನು ಕರೀತಾ. ಈ ಕಡೆ ಗಂಡ ಸತ್ತಿರ್ತಾನೆ, ಕಿಚ್ಚಿ ಕೂಡ ಅವ್ರು ಇರ್ತಾರೆ, ಒಂದು ವರ್ಷದ ಮಗು ಇರ್ತೈತಿ. ಆಕಿ ಮಹಾರಾಣಿ ಖರೆ, ಈಗ ಗಂಡ ಸತ್ತಾನ, ಏನು ಮಾಡೋದು, ಒಂದು ವರ್ಷದ ಮಗು ಬಿಜ್ಜಳ. ಇವ ಆ ಸಿದ್ಧರಸನ ಕರೆದಿಗಾರೆ, ಅವರ ಗಂಡ ಹಿಂತಿನ ಕರೆದಿಗಾರೆ, ಅವರು ಉಡ್ಯಾಗ ಹಾಕ್ತಾಳೆ, ನಾನು ಗಂಡನ ಜೋಡಿ ಸಾಯ್ತನು, ಇದು ನಿಯಮತಿ. ಈ ಕೂಸಿನ ನಿಮ್ಮ ಸ್ವಂತ ಮಗನಗತೆ ನೀವು ಜೋಪಾನ ಮಾಡಬೇಕು. ನಮ್ಮ ಆಸ್ಥಾನದ ಮಂತ್ರಿಗಳ ನೀವು, ನಿಮ್ಮ ಮ್ಯಾಲೆ ನಮ್ಮದು ನಂಬಿಕೆ ಐತಿ, ಇದನ್ನು ಜೋಪಾನ ಮಾಡಬೇಕು. ಈ ಕೂಸಿಗೆ ವಿದ್ಯಾ ಕೊಡಬೇಕು,
ಈ ಕೂಸಿಗೆ ಬುದ್ಧಿ ಕೊಡಬೇಕು, ಇವನು ಕಣ್ಣಾಗ ಕಣ್ಣಿಟ್ಟು ಜ್ಞಾಪನ ಮಾಡಬೇಕು, ಇವನು ದೊಡ್ಡವ ಆದ ಬಳಿಕ ಇವನ ಅಪ್ಪನ ಜಾಗಕ್ಕೆ ಇವನು ಪಟ್ಟ ಕಟ್ಟಬೇಕು. ಇದ ಅರಮನೆ ಒಳಗೆ, ಇದ ರಾಜಧಾನಿ ಒಳಗೆ ಇವಂಗ ಅಪ್ಪನ ಜಾಗಕ್ಕೆ ನೀವು ಪಟ್ಟ ಕಟ್ಟಬೇಕು. ಅಲ್ಲಿ ತನಕ ಈ ಸೇವಾ ನೀವು ಮಾಡಬೇಕು, ನಾ ಗಂಡನ ಜೋಡಿ ಸಾಯಕದೇನಿ ಅಂತ ಹೇಳಿದರೆ ಅಂದಾಗ ಸಿದ್ಧರಸ ಆಗಲಿ, ನೀವು ಇದ್ದಾಗೂ ನಿಮ್ಮ ಸೇವಾ ಮಾಡೋದು ನಮ್ಮ ಕರ್ತವ್ಯ, ನೀವು ಹೋದ ಬಳಿಕೂ ನಿಮ್ಮ ಸೇವಾ ಮಾಡೋದು, ನಿಮ್ಮ ಆಜ್ಞಾ ಪರಿಪಾಲನೆ ಮಾಡೋದು ನಮ್ಮ ಕರ್ತವ್ಯ ತಾಯಿ, ಹಂಗೆ ಮಾಡ್ತೀವಿ ಅಂತ ಸಿದ್ಧರಸ ಹೇಳ್ತಾನು. ಆವಾಗ ಪದ್ಮಗಂಧೆ ಅವನ ಹೆಂಡತಿ, ಆಕೆಗೆ ಒಂದು ಗಂಡು ಮಗು ಹುಟ್ಟಿಕ್ಯಾರೆ ಅದು ಒಂದು 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 6 ತಿಂಗಳದ ಹಾಗೆ ಸತ್ತ 8 ದಿವಸ ಆಗಿದ್ರು. ಯಾರಿಗೆ? ಸಿದ್ಧರಸ ಅಂತೇನ ಮಂತ್ರಿ ಅದಾನಲ್ಲ ಅವನಿಗೆ, ಅಂದ್ರೆ ಅವನ ಹೆಂಡತಿ ಪದ್ಮಗಂಧೆ ಅವರಿಗೊಂದು ಗಂಡು ಮಗು ಹುಟ್ಟಿತ್ತು, ಆದ್ರೆ ಏನು ಮಾಡ್ತೀರಿ, ಸತ್ತ 8 ದಿವಸ ಆಗಿತ್ತು. ಅದ ಟೈಮ್ಕನ ಈ ಬಿಜ್ಜಳ ಮಹಾರಾಜನನ್ನು ಅವನ ತಾಯಿ ಈ ತಾಯಿ ಉಡ್ಯಾಗ ಹಾಕಿ ಆಕೆ ಗಂಡನ ಜೋಡಿ ಚಿತೆ ಒಳಗೆ ಹೋಗಿ ಸಾಯ್ತಾಳೆ. ಆವಾಗ ಸಿದ್ಧರಸ ಮತ್ತು ಪದ್ಮಗಂಧೆ ಇಬ್ಬರು ಆ ಬಿಜ್ಜಳನ ತಮ್ಮ ಮನೆಗೆ ಕರ್ಕೊಂಡು ಬರ್ತಾರು. ಕೂಸು ಹುಟ್ಟಿದ 6 ತಿಂಗಳಿಗೆ ಅದು ತೀರ್ಕೊಂಡಿರ್ತೈತಿ ಇವ್ರ ಮಗ. ತಾಯಿ ಎದೆಯಾಗ ಹಾಲು ಇರ್ತಾವಲ್ಲ, ತಾಯಿ ಎದೆಯಾಗ ಹಾಲು ಇರ್ತಾವಲ್ಲ, ಬಿಜ್ಜಳನಿಗೆ ಆ ಹೆಣ್ಮಗಳು ಆ ಪದ್ಮಗಂಧೆ ತಗೊಂಡಿಕ್ಯಾರೆ, ತನ್ನ ಎದೆ ಹಾಲು ಕುಡಿಸಾಕತ್ತಾಳು, ಆ ಕೂಸಿಗೆ ಹಾಲು ಬರಾಕ ಹಿಂಗ ಸ್ವತಃ ತಮ್ಮ ಎದೆ ಹಾಲು ಕೊಟ್ಟಿಕ್ಯಾರೆ ಬಿಜ್ಜಳನ ಜ್ವಾಪಾನ ಮಾಡ್ತಾರು. ಜ್ವಾಪಾನ ಮಾಡ್ತಾರು ಎಷ್ಟು ಪ್ರಾಮಾಣಿಕರು ಅಂತಂದ್ರೆ ಅವಂಗ ವಿದ್ಯಾ ಕಲಿಸ್ತಾರು, ಅವಂಗ ಬುದ್ಧಿ ಕಲಿಸ್ತಾರು, ಸಂಸ್ಕಾರ ಕೊಡ್ತಾರು, ಅವಂಗ ಯುದ್ಧ ಕಲೆ ಕಲಿಸ್ತಾರು. ಯಾಕೆ ಮುಂದೆ ಅರಸ ರಾಜ ಆಗವಲ್ಲ, ಇವ್ ಯುದ್ಧ ಕಲೆ ಕಲಿಸ್ತಾರು, ಅಗ್ದಿ ಚಲೋ ತಯಾರು ಮಾಡ್ತಾರು. ವಯಸ್ಸಿಗೆ ಬಂದ ಕೂಡಲೇ ಅವಂಗ ಪಟ್ಟುಗಟ್ತಾರು, ಇಷ್ಟೆಲ್ಲ ಸೇವೆ ಮಾಡ್ತಾರ. ಆ ಬಳಿಕ ಆ ಬಿಜ್ಜಳನ್ನ ತಗೊಂಡು ಇವರು ಜ್ಞಾಪನ ಮಾಡ್ತಿರ್ತಾರಲ್ಲ, ಸಾಕ್ತಿರ್ತಾರಲ್ಲ, ಆವಾಗ ಬಿಜ್ಜಳನ್ನ ತಗೊಂಡು ಜ್ವಾಪನ ಮಾಡೋ ಟೈಮ್ಕನ 7-8 ವರ್ಷ ಆದ ಬಳಿಕ ಮತ್ತೆ ಇವರಿಗೆ ಒಂದು ಹೆಣ್ಣು ಮಗು ಹುಡ್ತದೆ. ಇವರಿಗೆ ಸಿದ್ಧರಸನಿಗೆ ಪದ್ಮಗಂಧೆಗೆನೆ ಒಂದು ಹೆಣ್ಣು ಮಗು ಹುಡ್ತತಿ. ಆ ಹೆಣ್ಣು ಮಗುನ ನೀಲಾಂಬಿಕೆ. ನೀಲಾಂಬಿಕೆ ಹಂಗಾರ ಒಂದು ಲೆಕ್ಕದೊಳಗೆ ಬಿಜ್ಜಳ ಮತ್ತು ನೀಲಾಂಬಿಕೆ ಅಣ್ಣ ತಂಗಿಯಾಗಿ ಬೆಳೆದರು. ಬಿಜ್ಜಳನಿಗೆ ತಾಯಿ ಅಂತಂದ್ರೆ ಇವರೇ, ತಂದೆ ಅಂತಂದ್ರೆ ಇವರೇ, ಅರಮನ್ಯಾಗನ ಎಲ್ಲರೂ ಕೂಡಿ ಇರ್ತಾರು. ನಂತರ ಮುಪ್ಪಾವಸ್ಥೆ ಬಂದ ಬಳಿಕ ಸಿದ್ಧರಸನು ಸಾಯ್ತಾನು, ಆದ ಬಳಿಕ ಪದ್ಮಗಂಧೆ ಆಕಿನೂ ಸಾಯ್ತಾಳು. ಆಕಿದು ಅವ್ರದ್ದೊಂದು ಮಗು ಇರ್ತೈತಲ್ಲ ನೀಲಾಂಬಿಕೆ, ಆ ನೀಲಾಂಬಿಕೆಯನ್ನ ಅವನು ಉಡಿಯಾಗ ಹಾಕ್ತಾನೆ ಬಿಜ್ಜಳ ಮಹಾರಾಜನಿಗೆ. ನಿನ್ನ ತಂಗಿ ಈಕಿನ ಜ್ವಾಪನ ಮಾಡಬೇಕು, ಈಕಿನ ದೊಡ್ಡಾಕಿನ ಮಾಡಬೇಕು, ಯಾರ ಜೊತೆಗೆ ಲಗ್ನ ಆಗ್ತೂನು ಅಂತಾಳು ಅವ್ರ ಜೊತೆಗೆ ನೀ ಲಗ್ನ ಮಾಡಿಕೊಡಬೇಕು, ನಿನ್ನ ಒಡ ಹುಟ್ಟಿದ ತಂಗಿಕ್ಕಿಂತಲೂ ಹೆಚ್ಚಿಗೆ ಪ್ರೀತಿಸಬೇಕು, ನೀನು ಅವಳ ಮನಸ್ಸನ್ನು ನೋವು ಮಾಡಬಾರದು, ಆಕಿನ ಸುಖವಾಗಿ ಇಡಬೇಕು ಅಂತ ಇವರು ಅವನ ಕಡೆಯಿಂದ ಮಾತು ತಗೊಂಡಿಕ್ಯಾರೆ ಇವರು ತೀರ್ಕೊಂಡಿರ್ತಾರೋ. ಆವಾಗ ತಂಗಿನ ಭಾಳ ಪ್ರೀತಿಲೇ ಜ್ವಾಪನ ಮಾಡ್ಕೋತ ಜ್ವಾಪನ ಮಾಡ್ಕೋತ ಬಂದಿರ್ತಾನೋ. ನೀಲಾಂಬಿಕೆನು ಅರಮನೆ ಒಳಗನ ಬಿಜ್ಜಳ ಮಹಾರಾಜನ ಖಾಸ ತಂಗಿಗತೆನ ಬೆಳೆದ ನಿಂತಿರ್ತಾಳು, ದೊಡ್ಡಾಕಿ ಆಗಿರ್ತಾಳು, ದೊಡ್ಡಾಕಿ ಆಗಿ ಲಗ್ನದ ವಯಸ್ಸಿಗೆ ಬಂದಿರ್ತಾಳು. ಅದ ಟೈಮ್ಕ ಬಸವಣ್ಣನವರು ಈ ಪ್ರಭಾವ ಲಿಪಿ ಓದಿದ್ದು, ಅವರಿಗೆ ಹಣಕಾಸಿನ ಮಂತ್ರಿ ಮಾಡಿದ್ದು, ಇದನ್ನೆಲ್ಲ ನೋಡಿ ಕೇಳಿ ಲೋಕ ಉದ್ಧಾರದ ಕೆಲಸ ಮಾಡಾಕತ್ತಿದ್ದು, ಶಿವಾನುಭವ ಮಂಟಪದೊಳಗೆ ಮುಂದಿನ ಉದ್ಧಾರ ಮಾಡಾಕತ್ತಿದ್ದು, ಇದನ್ನೆಲ್ಲ ದೂರಿನಿಂದ ನೀಲಾಂಬಿಕೆ ನೋಡಿ 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 ಆಕಿಗೇನಾಗ್ತೈತಿ ಅಂತ ಕೇಳಿದರೆ ಬಸವಣ್ಣವರ ಮೇಲೆ ಆದರೆ ಇವರಿಗೆ ನಾ ಲಗ್ನ ಆಗಬೇಕು, ಇಂಥ ಜ್ಞಾನಿ ಜೊತೆಗೆ ನಾ ಲಗ್ನ ಆಗಬೇಕು. ಖರೆ ಈಗಾಗಲೇ ಅವ್ರದ್ದು ಲಗ್ನ ಆಗೈತಿ, ಧರ್ಮ ಪತ್ನಿ ಆದಂಥ ಗಂಗಾಂಬಿಕೆ
ಅವ್ರ ಜೊತೆಗೆ ಈಗಾಗಲೇ ಅದಾಳು, ಮತ್ತು ನಾ ಲಗ್ನ ಹಾಕನು ಅಂತ ಅಂದ್ರೆ ಇದನ್ನು ತಿರಸ್ಕಾರ ಮಾಡ್ತಾರು. ಬಸವಣ್ಣ ತಿರಸ್ಕಾರ ಮಾಡ್ತಾನು, ನನ್ನ ಲಗ್ನ ಆಗೈತಿ ಮತ್ತ್ಯಾಕೆ ಅಂತಾನು, ಮತ್ತೇನು ಮಾಡಲಿ ಅಂತ ಹೇಳಿಕಾರೆ ಒಳಗಿಂದೊಳಗೆ ಕೊರಗಾಕತ್ತಾಳು, ಊಟ ಬಿಡ್ತಾಳು. ಯಾರ ಮುಂದೆ ಹೇಳಕ್ಕೆ ಬರವಲ್ತು, ಆದ್ರೆ ಮನುಷ್ಯನಾಗ ಬಸವರಾಜರ ಹೊರತಾಗಿ ಇನ್ಯಾರು ನನ್ನ ಮಾಲಕರಲ್ಲ. ಲಗ್ನ ಆದರೆ ಅವರ ಜೊತೆಗಿನ ಲಗ್ನ ಆಗಬೇಕು, ಇಲ್ಲಾರ ಹಿಂಗ ಸಾಯಬೇಕು ಅನ್ನೋದು ನಿರ್ಣಯ ಮಾಡಿಬಿಡ್ತಾಳೆ. ಕಡೀಗೆ ಒಂದು ಏನು ವೃತ್ತ ಹಿಡಿತಾಳತ್ತಂದ್ರೆ ಬಹುಶಃ ನನ್ನ ಇಚ್ಛಾ ಪೂರ್ತಿ ಆಗಂಗಿಲ್ಲ ನೀಲಾಂಬಿಕೆ ಅಂತಾಳೆ ಮನಸ್ಸಿನಾಗ. ಯಾಕೆ ಆಗಂಗಿಲ್ಲ, ಲಗ್ನ ಆಗೈತೆ ಅವ್ರದ್ದು, ಹೆಂಡತಿ ಅದಾಳು, ಇನ್ನೊಂದು ಹೆಂಗಾಕಾರು, ಮತ್ತು ಅದರಾಗ ಸಮಾಜ ಸುಧಾರಣೆ ಮಾಡೋರು, ಲೋಕ ಉದ್ಧಾರ ಮಾಡಕ್ಕೆ ಬಂದಂಥ ಮಹಾತ್ಮ ಇವ ಲಗ್ನ ಆಗೋದು ಬಾಳೆ ಮಾಡೋದು ಇವ್ರ ತಲೆಯಾಗ ಇರಂಗಿಲ್ಲ, ನನ್ನ ಇಚ್ಛಾ ಪೂರ್ತಿ ಆಗಂಗಿಲ್ಲ, ಮತ್ತು ನಾ ಮಾತ್ರ ಅವ್ರ ಹೊರತಾಗಿ ಇನ್ನೊಬ್ಬರಿಗೆ ನಾನು ಲಗ್ನ ಆಗಂಗಿಲ್ಲ, ನಾ ಆಗಂಗಿಲ್ಲ ಅಂತಂದ್ರು ಅವ್ರನ್ನ ಹೊರತಾಗಿ ನಾ ಮತ್ತೆ ಯಾರಿಗೆ ಲಗ್ನ ಆಗಂಗಿಲ್ಲ, ನಾ ಲಗ್ನ ಹಾಕನತ್ತಂದ್ರು ಅವ್ರು ನನ್ನ ಲಗ್ನ ಆಗಂಗಿಲ್ಲ, ಒಟ್ಟು ಇದು ನನ್ನ ಇಚ್ಛಾನ ಪೂರ್ತಿ ಆಗೋದಿಲ್ಲ, ಇನ್ನು ನಾನು ಉಪವಾಸ ಹಿಂಗ ಸತ್ತು ಹೋಗೋದು ಚಲೋ ಅಂತೇಳಿಕಾರೆ ಊಟ ಬಿಟ್ಟು ಒಳಗಿಂದೊಳಗೆ ಕೊರಿಗೋತ ಹಾಸಿಗೆ ಹಿಡಿದಕ್ಯಾರೆ ಮಲಗ್ತಾಳು ಭಾಳ ಸ್ವರ್ಗಿರ್ತಾಳು, ಚಿಂತೆಯೊಳಗೆ ಬಿದ್ದಿರ್ತಾಳು. ಆವಾಗ ಅಣ್ಣ ಯಾರು ಬಿಜ್ಜಳ ಮಹಾರಾಜ ಅಗದೀ ತಂಗಿ ಮ್ಯಾಲ ಪ್ರೀತಿ, ಅವ ಬಂದಿಕ್ಯಾರೆ ತಂಗಿ ಯಾಕೆ ಊಟ ಮಾಡೋ ಅಲ್ಲಿ, ಮುಖ ಯಾಕೆ ಸಾಣದಾಗೈತಿ, ಎಷ್ಟು ಸ್ವರ್ಗೇದಿ ಅಂತ ಹೇಳಿಕಾರೆ ಅವ ಅಂತಾನು ಅಣ್ಣ ನನಗೆ ಹೇಳಕ್ಕಾಗಂಗಿಲ್ಲ ನೀ ಕೇಳಬೇಡ ಅಂತ ನೀಲಾಂಬಿಕೆ ಅಂತಾಳು. ಇಲ್ಲ ನೀ ಹೇಳಕ್ಕಬೇಕು, ನಿನಗೇನು ಚಿಂತೆ ಐತಿ ಹೇಳಕ್ಕಬೇಕು ಅಂತ ಇವ ಅಂತಾನು ನೀ ಕೇಳಬೇಡ ನಾ ಹೇಳಂಗಿಲ್ಲ ಅಂತ ಈಕೆಂತಿರ್ತಾಳು. ಇಲ್ಲಿ ನೀ ಹೇಳಕ್ಕಬೇಕು ಅಂತ ಬಿಜ್ಜಳ ಮಹಾರಾಜ ಒತ್ತಾಯ ಮಾಡ್ತಿರ್ತಾನು. ಅದನ್ನ ನಾಳೆ ಸದ್ಗುರುನಾಥ ಮಹಾರಾಜ ಕೀ ನೋಡೋಣ ನಾಳೆ ಏನು ಹೇಳ್ತಾರೋ ಶಿವಾಯ.